ಎಲ್ಲ ಯುವ ಮಿತ್ರರಿಗೆ ನಮಸ್ಕಾರ. ಸೊ ಇಂದಿನ ಟಾಪಿಕ್ ಏನಿದೆಯಲ್ಲ, ಇವತ್ತಿನ ಟಾಪಿಕ್ಕು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತೇಳಿ. ಅದು ಆ ದೀರ್ಘವಾಗಬೇಕಿತ್ತು, ಟೈಪಿಂಗ್ ಮಿಸ್ಟೇಕ್ ಮುಂದೆ ಸಹ ಬರುತ್ತೆ. ಅದನ್ನೆಲ್ಲರೂ ಸಹೃದಯರು ಶ್ರೋತೃಗಳು ಅದನ್ನೇನು ಮಾಡಬೇಕು, ಮನ್ನಿಸಬೇಕಂತ ತಮ್ಮಲ್ಲಿ ಮನವಿ. ಈ ಆಜಾದಿ ಕಾ ಅಮೃತ್ ಮಹೋತ್ಸವ ಅನ್ನೋ ಟಾಪಿಕ್ ಇದೆಯಲ್ಲ, ಇದು ಈ ಟಾಪಿಕ್ಕು ಪಿ ಎಸ್ ಸಿ ಎಕ್ಸಾಮ್ ಮಾತ್ರ ಅಲ್ಲ, ಎಲ್ಲ ಎಕ್ಸಾಮ್ಸ್ಗೆ ಇಂಪ್ಲಿಮೆಂಟ್ ಆಗುತ್ತೆ. ಮತ್ತು ಇಲ್ಲಿಂದ ಅಂದರೆ ಇವತ್ತಿನ ದಿನದಿಂದ 2 ರಿಂದ 3 ವರ್ಷದವರೆಗೂ ಈ ಟಾಪಿಕ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ಟಾಪಿಕ್ ಕೊಟ್ಟ ಹಾಗೆ ಎಕ್ಸಾಮ್ಸ್ಗೆ ಬರುವ ಸಂಭವ ತುಂಬ ಜಾಸ್ತಿ ಇದೆ. ಪಿ ಎಸ್ ಸಿ ಎಕ್ಸಾಮ್ಗೆ ಬರುವ ಸಂಭವ ಅಂದರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಬರಲ್ಲ, ಬಟ್ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಬೇರೆ ಪದಗಳಲ್ಲಿ ಬರುತ್ತೆ. ಅಂದರೆ ಈಗ ಶ್ರೀರಾಮನ ಅವತಾರ ಹೆಂಗೆ ನಾವು ವಿಷ್ಣುವಿನ ಅವತಾರ ದಶಾವತಾರಗಳನ್ನು ನೋಡ್ಬೋದು, ಕಂಟೆಂಟ್ ಈಸ್ ಸೇಮ್, ಆದರೆ ರೂಪಗಳಲ್ಲಿ ಬದಲಾವಣೆ ಆಗುತ್ತೆ. ಸೊ ಈ ವಿಚಾರಗಳನ್ನು ಇಟ್ಟುಕೊಂಡು ಆಜಾದಿ ಕಾ ಅಮೃತ್ ಮಹೋತ್ಸವ ಟಾಪಿಕ್ಕು ಪಿ ಎಸ್ ಸಿ ಎಕ್ಸಾಮಿಗೆ ಮಾತ್ರ ಅಲ್ಲ, ಮುಂದೆ ನೀವು ಯಾವುದೇ ಎಕ್ಸಾಮನ್ನು ಫೇಸ್ ಮಾಡಿದ್ರು ಸಹ ಅಂತಹ ಪರೀಕ್ಷೆಗಳಿಗೆ, ಅಂತಹ ಎಸ್ಸೆಗಳಿಗೆ, ಅಂತಹ ಜಿ ಎಸ್ ಆನ್ಸರ್ಗಳಿಗೆ ಇದು ನಿಮಗೆ ಅತ್ಯುತ್ತಮ ಅಂಕಗಳನ್ನು ತರುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಎಲ್ಲ ಒಂದು ಶ್ರೋತೃಗಳು ಏನು ಮಾಡಬೇಕಪ್ಪ ಅಂದರೆ ತುಂಬ ಗಮನವಿಟ್ಟು ಕೇಳಬೇಕು. ಈ ಟಾಪಿಕ್ ಮಾತ್ರ ಅತಿ ಹೆಚ್ಚು ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಷನಲ್ಲಿ ಇದು ಕಂಡುಬರುತ್ತೆ. ಸೊ ಫಸ್ಟು ಈ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಟಾಪಿಕ್ ಏನಾದರೂ ಕೊಟ್ಟಾಗ ಏನು ಬರಬೇಕು, ಭಾರತದ ಬಗ್ಗೆ ಒಂದು ಕೋಟ್ ಇದೆ, ಆ ಕೋಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಹೇಳಿದೆ ನೋಡಿ ಏನಿದೆ, ಇದನ್ನು ಡಬಲ್ ಎಂಟ್ರಿಡ್ ಕಂಬದಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದರೆ ಭಾರತ ಮಾನವ ಜನಾಂಗದ ತೊಟ್ಟಿಲು, ಭಾಷೆಯ ಉಗಮಸ್ಥಾನ, ಚರಿತ್ರೆಯ ತಾಯಿ, ದಂತಕಥೆಗಳ ಮಹಾತಾಯಿ, ಸಂಸ್ಕೃತಿಗಳ ತವರೂರು ಅಂತೇಳಿ ಯಾರು ಹೇಳ್ತಾರೆ, ಮಾರ್ಕ್ ಟ್ವೈನ್ ಎನ್ನುವ ವ್ಯಕ್ತಿ ಏನು ಮಾಡ್ತಾನೆ ಹೇಳ್ತಾನೆ, ಭಾರತ ಮಾನವ ಜನಾಂಗದ ತೊಟ್ಟಿಲು, ಭಾರತ ಮಾನವ ಜನಾಂಗದ ತೊಟ್ಟಿಲು, ಭಾಷೆಯ ಉಗಮಸ್ಥಾನ, ಚರಿತ್ರೆಯ ತಾಯಿ, ದಂತಕಥೆಗಳ ಮಹಾತಾಯಿ, ಸಂಸ್ಕೃತಿಗಳ ತವರೂರು. ಅಂದರೆ ಭಾರತದ ಭವ್ಯತೆಯನ್ನು ಕೆಲವೇ ಸಾಲುಗಳಲ್ಲಿ ಮಾರ್ಕ್ ಟ್ವೈನ್ ಎನ್ನುವ ಒಬ್ಬ ದಾರ್ಶನಿಕ ಹಿಡಿದುಕೊಟ್ಟಿದ್ದಾನೆ. ಸೊ ಇಂತಹ ಒಂದು ಹೇಳಿಕೆಗಳು ನಿಮ್ಮ ಎಸ್ಸೆಯಿಂದ ಆರಂಭ ಆದರೆ ಎಸ್ಸೆಗೆ ಒಂದು ಅದ್ಭುತವಾದ ವೇಗ, ಒಂದು ಒಂದು ಉತ್ತಮವಾದ ವೇಗ. ಅಂದರೆ ಇವ್ಯಾಲ್ಯುಯೇಟರ್ ಮನಸ್ಸನ್ನು ನೀವು ಕದಡುವಲ್ಲಿ ಯಶಸ್ವಿ ಆಗ್ತೀರಾ. ಸೊ ಇಂತಹ ಒಂದು ಕೋಟಿಂದ ನೀವು ಆರಂಭ ಮಾಡಬೇಕಾಗುತ್ತೆ. ಈ ಕೋಟ್ನ ಇಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಕಡೆಯೂ ಸಹ ತಾವು ಉಪಯೋಗಿಸ್ಬೋದು. ಮತ್ತು ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈ ಸ್ಲೈಡ್ ಬೇಕಿದ್ದವರು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾರಿಗೆ ಸ್ಲೈಡ್ ಬೇಕಾಗಿದೆ ಅಂತೇಳಿ, ನಾನು ಅವ್ರಿಗೆ ಕಳಿಸ್ತೀನಿ. ನಮ್ಮ ಟೀಮ್ ಅವರು ಕಳಿಸ್ತಾರೆ ಆ ಸ್ಲೈಡನ್ನು, ತಮ್ಮ ನಂಬರ್ ಕೊಡಿಸಿ, ನಂಬರ್ ಕೊಟ್ಟರೆ ಆ ನಂಬರ್ಗೆ ಕಳಿಸ್ತಾರೆ. ಆ್ಯಕ್ಚುಲಿ ಇದೇನಾಗುತ್ತೆ, ಸ್ವಲ್ಪ ಚಿಕ್ಕ ವರ್ಡ್ಸ್ ಇದ್ದಾವೆ, ಸ್ವಲ್ಪ ಸುಧಾರಿಸ್ಕೋಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಭಾರತ ಮಾನವ ಜನಾಂಗದ ತೊಟ್ಟಿಲು, ಭಾಷೆಯ ಉಗಮಸ್ಥಾನ, ಚರಿತ್ರೆಯ ತಾಯಿ, ದಂತಕಥೆಗಳ ಮಹಾತಾಯಿ, ಸಂಸ್ಕೃತಿಗಳ ತವರೂರು. ಇಷ್ಟಾಗಲೇ ಏನು ಮಾಡಬೇಕು ನಾವು, 1947 ಆಗಸ್ಟ್ 14 ಮಧ್ಯರಾತ್ರಿ ಎಂದು ಏನಾಯಿತು, ಭಾರತ ಇಂಗ್ಲೆಂಡ್ನ ಬ್ರಿಟನ್ನ ಕಪಿಮುಷ್ಟಿಯಿಂದ ಹೊರಬಂದು ಸ್ವತಂತ್ರ ಹಕ್ಕಿಯಾಗಿ ಪರಿವರ್ತನೆಯಾಯಿತು. ತನ್ನ ಕನಸುಗಳಿಗೆ ಹೊಸ ಬೆಳಕು, ಹೊಸ ಉತ್ಸಾಹ ಈ ರೀತಿಯಾಗಿ ಬರಲು ಆರಂಭವಾಗ್ತದೆ. ಅದನ್ನು ನಾವೇನು ಮಾಡಬೇಕು, ಸಂಸ್ಕೃತದ ಉಕ್ತಿಯನ್ನು ಮೆನ್ಷನ್ ಮಾಡಬೇಕು. ಭಾರತ ಅವತ್ತೇನಾಯ್ತಂದ್ರೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ, ಅಂದರೆ ನಾವು ಅಮರರಾಗುವ ನಿಟ್ಟಿನಲ್ಲಿ ಅಂದು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಕತ್ತಲಿನಿಂದ ಬೆಳಕಿನಡೆಗೆ ಬಂದಿದ್ದೇವೆ. ತಮಸೋಮ ಜ್ಯೋತಿರ್ಗಮಯ, ಈ ಸಂಸ್ಕೃತದ ಉಕ್ತಿಗಳನ್ನ ತಾವು ಎಸ್ಸೆಯಲ್ಲಿ ಎಷ್ಟು ಬಳಸ್ಕೊಳ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಯಾಕಂದ್ರೆ ಅವುಗಳ ಒಂದು ಭಾಷಾ ಸೌಂದರ್ಯ, ಕಾವ್ಯ ಸೌಂದರ್ಯ, ಮತ್ತೆ ಆ ಒಂದು ಇರುವಂತಹ ಒಂದು ಒಂದು ಆ ಪದಗಳ ಬಳಕೆ ಇದೆಯಲ್ಲ, ಅದು ನಮ್ಮ ಹೃದಯಕ್ಕೆ ತಾಟುತ್ತೆ. ಸೊ ಅಂತಹ ಪದಗಳು ಸಂಸ್ಕೃತದ ಉಕ್ತಿಗಳು ಎಷ್ಟಾದರೂ ಬಳಸ್ಬೋದು. ಈಗ ಸತ್ಯಮೇವ ಜಯತೆ, ಭಾರತದ ಒಂದು ಟ್ರೆಡಿಷನ್ ಏನಪ್ಪ ಅಂತಂದರೆ ಸತ್ಯಮೇವ ಜಯತೆ. ಸೊ ಇಂಥವುಗಳನ್ನು ನೀವೇನು ಮಾಡಬೇಕು, ಅಲ್ಲಲ್ಲ ಅಕ್ಕಮಂದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮ ಒಂದು ಪ್ರಬಂಧಗಳ ಒಂದು ಮಹತ್ತು ಮತ್ತು ಮಹತ್ವ, ನಿಮ್ಮ ಭಾಷಣಗಳ ಒಂದು ಕಲೆ ಏನಾಗುತ್ತೆ, ತುಂಬ ಪ್ರಬುದ್ಧ ಲೆವೆಲ್ಗೆ ಹೋಗುತ್ತೆ. ಈಗ ನಾನು ಏನು ಹೇಳ್ತಾ ಇದ್ದೇನಲ್ಲ, ಇದನ್ನು ಕೇವಲ ಪ್ರಬಂಧವಾಗಿ ಮಾತ್ರ ನೋಡಬೇಡಿ. ನೀವೆಲ್ಲೇ ಒಂದು ಅಧಿಕಾರಿ ಆದಾಗ ಭಾಷಣ ಮಾಡಬೇಕಾಗುತ್ತೆ, ತದನಂತರದಲ್ಲಿ ಯಾವುದೋ ಒಬ್ಬ ನಿಮ್ಮ ಜೂನಿಯರ್ಸ್ ಹೇಳಬೇಕಾದ್ರೆ ಭಾರತದ ಬಗ್ಗೆ ಬರಿಬೇಕಾದ್ರೆ ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ, ಆಗಸ್ಟ್ 14, 1947 ಒಂದು ಸ್ವತಂತ್ರ ಪಡೆದ ಭಾರತ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎನ್ನುವ ಸಂಸ್ಕೃತದ ಉಕ್ತಿಗೆ ತಕ್ಕಂತೆ ನಡೆದುಕೊಳ್ತಾ ಇದೆ ಅಂತೇಳಿ ಮೆನ್ಷನ್ ಮಾಡಬೇಕು. ಅದಾದ ನಂತರದಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವದ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಬಗ್ಗೆ ಬರೀಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ, ಮಾರ್ಚ್ 12
ಹನ್ನೆರಡು 1930 ಏನು ಅಂದ್ರೆ ಇದು ದಂಡಿ ಸತ್ಯಾಗ್ರಹ ಅಂದ್ರೆ ಉಪ್ಪಿನ ಸತ್ಯಾಗ್ರಹ ದಂಡಿಯಲ್ಲಿ ಕೊನೆಗೊಳ್ಳುತ್ತೆ. ಸೊ ಮಾರ್ಚ್ 12, 2021 ಏನಾಗುತ್ತೆ, ಈ ಆಜಾದಿ ಕಾ ಅಮೃತ ಮಹೋತ್ಸವದ ಉದ್ಘಾಟನೆ ಆಗುತ್ತೆ. ಸೊ ಆಜಾದಿ ಕಾ ಅಮೃತ ಮಹೋತ್ಸವ ಉದ್ಘಾಟನೆ ಯಾವಾಗಿದೆ ಅಂದ್ರೆ ಮಾರ್ಚ್ 12, 2021. ಇದು ಎಲ್ಲಿವರೆಗೆ ನಡೆಯುತ್ತೆ ಅಂತಂದ್ರೆ 2023 ಆಗಸ್ಟ್ 15 ರವರೆಗೂ ಏನ್ ಮಾಡುತ್ತೆ, ಇದು ನಡ್ಕೊಂಡು ಹೋಗುತ್ತೆ. ಸೊ 2023 ಆಗಸ್ಟ್ 15 ರವರೆಗೆ ಆಜಾದಿ ಕಾ ಅಮೃತ ಮಹೋತ್ಸವ ಏನಾಗುತ್ತೆ, ಈ ಸಮಾರಂಭಗಳು ಮತ್ತೆ ಏನಾಗುತ್ತೆ ಈ ಸೆಲೆಬ್ರೇಷನ್ಸ್ಗಳು, ತದನಂತರದಲ್ಲಿ ವಿವಿಧ ಆಚರಣೆಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಸ್ವತಂತ್ರೋತ್ಸವಕ್ಕೆ ಸಂಬಂಧಪಟ್ಟಂಗೆ ಒಂದು ದೃಶ್ಯಾವಳಿಗಳು ಈ 2023 ಆಗಸ್ಟ್ 15 ರವರೆಗೂ ನಡೆಯುತ್ತೆ, ಆಜಾದಿ ಕಾ ಅಮೃತ ಮಹೋತ್ಸವ ಅಂತೇಳಿ. ಸೊ ಈ ಆಜಾದಿ ಕಾ ಅಮೃತ ಮಹೋತ್ಸವದ ಭಾಗವಾಗಿ ಏನಾಗುತ್ತೆ, ಅನ್ಸಂಗಡ ಹೀರೋಸ್ ಅಂದ್ರೆ ತಮ್ಮ ವೀರಾವೇಶದಿಂದ ರಾಷ್ಟ್ರಕ್ಕಾಗಿ ಪ್ರಾಣವನ್ನು ಅರ್ಪಿಸಿ ಜನರ ಮನಸ್ಸಿನಿಂದ ದೂರ ಇರುವಂತಹ ನಾಯಕರ ಬಗ್ಗೆ ಇಲ್ಲಿ ಏನಾಗುತ್ತೆ, ನಾವು ಅವ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುವ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಳ್ತಾ ಇದೆ. ತದನಂತರದಲ್ಲಿ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂತಹ ಸ್ಥಳಗಳಿರ್ಬೋದು, ಅವರು ಹುಟ್ಟಿದ ಸ್ಥಳ ಇರಬಹುದು, ತದನಂತರದಲ್ಲಿ ಅವರ ಒಂದು ಸತ್ಯಾಗ್ರಹ ಕೈಗೊಂಡಂತಹ ಸ್ಥಳಗಳಲ್ಲಿ ವಿಶೇಷವಾದ ಸಮಾರಂಭಗಳನ್ನು ಕೈಗೊಳ್ತಾ ಇದೆ. ಸೊ ಏನ್ ಮಾಡ್ತಾ ಇದಾರೆ, ಅಮೃತ ಮಹೋತ್ಸವ ಇಲ್ಲಿ ಮೆನ್ಷನ್ ಮಾಡಿದೀನಿ, ಅಮೃತ ಮಹೋತ್ಸವ ಏನಂದ್ರೆ ಆಜಾದಿ ಕಾ ಅಮೃತ ಮಹೋತ್ಸವ ಜನಾಂದೋಲನ ಅಂದ್ರೆ ಜನರ ಪಾಲ್ಗೊಳ್ಳುವಿಕೆಯಾಗಿ ಇದು ಜನಾಂದೋಲನವನ್ನು ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿದೆ. ಈ ಆಜಾದಿ ಕಾ ಅಮೃತ ಮಹೋತ್ಸವ ಕೇವಲ ಸರ್ಕಾರದ ಮಟ್ಟದಲ್ಲಿ ನಡೆಯಲ್ಲ, ಇದು ಜನಗಳ ಪಾಲ್ಗೊಳ್ಳುವಿಕೆಯನ್ನು ಅಂದ್ರೆ ನಿರೀಕ್ಷೆ ಮಾಡುತ್ತೆ. ಸೊ ಆಜಾದಿ ಕಾ ಅಮೃತ ಮಹೋತ್ಸವ ಜನರ ಪಾಲ್ಗೊಳ್ಳುವಿಕೆಯನ್ನು ಪ್ರೋತ್ಸಾಹ ಮಾಡುತ್ತೆ, ನಿರೀಕ್ಷೆ ಮಾಡುತ್ತೆ, ಇದು ಜನರ ಉತ್ಸವ ಆಗಿದೆ ಅಂತ ಹೇಳ್ಬೋದು. ಅಮೃತ ಮಹೋತ್ಸವ ಅಂದ್ರೆ 75 ವರ್ಷ ಇರೋದನ್ನ ಅಮೃತ ಮಹೋತ್ಸವ ಅಂತ ಕೇಳ್ತೀವಿ. ಸೊ ಈ ಆಜಾದಿ ಕಾ ಅಮೃತ ಮಹೋತ್ಸವದ ಬಗ್ಗೆ ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ, ಸ್ವಾತಂತ್ರ್ಯ ಭಾರತದ ಬೆಳವಣಿಗೆ ಹೇಗಿದೆ ಅನ್ನುವ ಒಂದು ಸ್ಥೂಲ ಪರಿಚಯ, ಒಂದು ಸಂಕ್ಷಿಪ್ತ ನೋಟವನ್ನು ನಾನು ಏನ್ ಮಾಡ್ತೀನಿ ಮುಂದಿನ ಒಂದು ಈಗ ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ಕೊಂತ ಹೋಗ್ತೀನಿ. ನಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಮೊದಲೇ ಮೆನ್ಷನ್ ಮಾಡಬೇಕು, ಯಾವುದೇ ಒಂದು ಎಸ್ಸೆ ನಾವು ಮಾಡ್ಬೇಕಾದ್ರೆ ನಿಮ್ಗೆ ಆಲ್ರೆಡಿ ಇದು 4ನೇ ಪೇಪರ್ ಹೇಳ್ತಿರೋದು ಬ್ಲೂ ಪ್ರಿಂಟ್ ನೀಲ ನಕಾಶೆ. ಸೊ ನೀಲ ನಕಾಶೆ ಮೆನ್ಷನ್ ಆಗಿರಲೇಬೇಕು. ನಾನೇನ್ ಮಾಡಿದ್ದೀನಿ, ಈಗ ಇಂಟ್ರೊಡಕ್ಷನ್ ಆಯ್ತು, ಏನಂದ್ರೆ ಮಾರ್ಕ್ ಟ್ವೈನ್ ಅವರ ಸ್ಟೇಟ್ಮೆಂಟ್ ಹೇಳಿದೆ, ತದನಂತರದಲ್ಲಿ ಒಂದು ಸಂಸ್ಕೃತದ ಉಕ್ತಿ ಹೇಳಿದೆ, ನಂತರದಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವದ ಒಂದು ಕಿರು ಪರಿಚಯ ಏನಾಗುತ್ತೆ ಅಂತ ಹೇಳಿದೆ. ಈಗ ಏನ್ ಮಾಡ್ಬೇಕು, ನಮ್ಮ ನೀಲ ನಕಾಶೆ ಒಂದು ಹಂತ ಆಯ್ತು, ಎರಡನೇ ಹಂತಕ್ಕೆ ಹೋಗೋಣ. ಹೆಂಗೆ ಇದು ಆಜಾದಿ, ಯಾಕೆ ಎದೆಯನ್ನು ತಟ್ಟಿಕೊಂಡು ಹೇಳಬೇಕಾಗುತ್ತೆ, ಹೌದು ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಭಾರತ ಎಲ್ಲೆಲ್ಲಿ ತನ್ನ ಕೀರ್ತಿ ಪತಾಕೆಗಳನ್ನು ಆರಿಸಿ ಎಲ್ಲಿ ತನ್ನ ತನವನ್ನು ತೋರಿಸಿದೆ, ಎಲ್ಲಿ ಭಾರತದ ಒಂದು ಗಟ್ಟಿನಲ್ಲಿ ಇರುವುದನ್ನು ನಾವು ಸಹ ಈಗ ನೋಡ್ಬೋದಾಗಿದೆ. ಸಾಧನೆಗಳು ಏನಪ್ಪಾ, ಸಾಧನೆಗಳು ಅಂದ್ರೆ ಈ ಸಾಧನೆ ಅಂತ ಅಂದ್ರೆ ನಮಗೆ ನಿಜವಾಗ್ಲೂ ಆಜಾದಿ. ಸೊ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ನಿಜವಾದ ಸ್ವಾತಂತ್ರ್ಯ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯ ಅಲ್ಲ, ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ, ನೀವು ಬರೆದಿಟ್ಕೊಳ್ಳಿ, ನಿಜವಾದ ಸ್ವಾತಂತ್ರ್ಯ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯ ಅಲ್ಲ, ಅದು ಆರ್ಥಿಕ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಸೊ ಇಂತಹ ಸಾಧನೆಗಳು, ಇಂತಹ ಒಂದು ಉತ್ತುಂಗಗಳನ್ನು ನಾನು ಏನು ಮಾಡ್ತೀನಿ, ಮೆನ್ಷನ್ ಮಾಡ್ತೀನಿ. ಏನಿದು ಫಸ್ಟ್ನೇದು ನಿಮಗೆ ಕಾಣಲ್ಲ ಅನ್ಸುತ್ತೆ, ಪೋಲಿಯೋ ಮುಕ್ತ ಭಾರತ ಅಂದ್ರೆ ಭಾರತವನ್ನು ಏನಪ್ಪಾ ಅಂತಂದ್ರೆ, ನಾವೆಲ್ಲ ಗಮನಿಸ್ಬೋದು ಈ ಅಂಗವಿಕಲರು ಪೋಲಿಯೋ ಪೀಡಿತರು ಸಾಕಷ್ಟು ಜನಸಂಖ್ಯೆ ನೋಡ್ಬೋದು, ಆದ್ರೆ ಈ ಒಂದು ಕಳೆದ ಒಂದು ದಶಕದಲ್ಲಿ ಪೋಲಿಯೋ ರೋಗಕ್ಕೆ ಪೀಡಿತರಾಗುವ ಸಂಖ್ಯೆ ತುಂಬಾ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗಿದೆ. ಸೊ ಪೋಲಿಯೋ ಮುಕ್ತ ಭಾರತ ಇದು ಭಾರತದ ಸಾಧನೆ, ಅಂದ್ರೆ ಅಂಗವಿಕಲ ಮುಕ್ತ ಭಾರತವಾಗ್ತಿದೆಯಲ್ಲ ಅಂದ್ರೆ ಪೋಲಿಯೋ ಮುಕ್ತವಾಗಿ ಭಾರತ ಇದೆ, ಇದು ನಿಜವಾದ ಸ್ವಾತಂತ್ರ್ಯ, ನಿಜವಾದ ಆಜಾದಿ. ಸೊ ಇದು ನಿಜವಾದ ಆಜಾದಿ ಆಗಿದೆ, ಪೋಲಿಯೋ ಮುಕ್ತ ಭಾರತ. ಸೊ ಪೋಲಿಯೋ ಮುಕ್ತ ಭಾರತ ಯಾವಾಗಾಯಿತು, 2014ರಲ್ಲಿ ಪೋಲಿಯೋ ಮುಕ್ತ ಭಾರತವಾಗಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆಯಾಗುತ್ತೆ, ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡ್ತಾರೆ ಅಂತಾರಾಷ್ಟ್ರೀಯ ಸಂಸ್ಥೆ. ಇದನ್ನ ಮೆನ್ಷನ್ ನೋಟ್ ಡೌನ್ ಮಾಡ್ಕೊಳ್ಳಿ, 2014ರಲ್ಲಿ ಪೋಲಿಯೋ ಮುಕ್ತ ಆಗೋದು ಭಾರತ ಯಾವಾಗ, 2014ರಲ್ಲಿ. ತದನಂತರದಲ್ಲಿ ಅಂತರಿಕ್ಷ ಅಂದ್ರೆ ಇದೊಂದು ಪ್ಯಾಸೇಜ್. ಸೊ ಅಂತರಿಕ್ಷದಲ್ಲಿ ಭಾರತದ ಹೆಜ್ಜೆ ಗುರುತುಗಳು ಏನಪ್ಪಾ ಅಂತಂದ್ರೆಗಿನ ಶತಮಾನಗಳ ಕಾಲ ನೆನಪಿಡಬಹುದು, ಪ್ರಪಂಚದ ಯಾವುದೇ ದೇಶಗಳು ಭಾರತದ ಅಂತರಿಕ್ಷ ಸಾಧನೆಯನ್ನು ಏನ್ ಮಾಡಬಹುದು, ಅವರು ನಮ್ಮನ್ನು ಕಾಪಿ ಮಾಡಬಹುದಾಗಿದೆ, ನಮ್ಮ ಹೆಜ್ಜೆಗಳಿಂದ ಅವರು ಹೆಜ್ಜೆ ಬರಬಹುದಾಗಿದೆ, ನಮ್ಮ ಒಂದು ಸಾಧನೆಗಳು ಮತ್ತೊಬ್ಬರಿಗೆ ಸ್ಫೂರ್ತಿ ತರುವಲ್ಲಿ ಏನಾಗಿದೆ ಯಶಸ್ಸು ಕಂಡಿದ್ದೇವೆ, ಮತ್ತೆ ನಮ್ಮ ಒಂದು ಸಾಧನೆ ಬೇರೆ ದೇಶಗಳು ಸಹ ನಮ್ಮಿಂದ ಸ್ಫೂರ್ತಿಯನ್ನು ಪಡಿಬಹುದಾಗಿದೆ. ಅಂತರಿಕ್ಷದಲ್ಲಿ ಏನ್ ಮಾಡಿದೀವಪ್ಪ ಅಂದ್ರೆ ಮಂಗಳಯಾನ. ಸೊ ಮಂಗಳಯಾನ ಏನ್ ಮಾಡಿದ್ವಿ, ಪ್ರಪಂಚದ ಮೊಟ್ಟ ಮೊದಲ
ರಾಷ್ಟ್ರ ಏನಾದರೂ ಮಂಗಳನಿಗೆ ಒಂದೇ ಬಾರಿಗೆ ಅಂದರೆ ಮೊದಲ ಬಾರಿಯೇ ಮಂಗಳನ ಅಂಗಳವನ್ನು ಪ್ರವೇಶಿಸಿದ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಭಾರತವಾಗಿದೆ. ಇಸ್ರೋ ಇಸ್ರೋ ಇದೆಯಲ್ಲ ತನ್ನ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅಮೆರಿಕ ಇರಬಹುದು, ಚೀನಾ ಇರಬಹುದು, ರಷ್ಯಾ ಇರಬಹುದು, ಯಾವುವು ಒಂದೇ ಪ್ರಯತ್ನದಲ್ಲಿ ಮಂಗಳನ ಅಂಗಳವನ್ನು ಪ್ರವೇಶಿಸಿಲ್ಲ, ಆದರೆ ಭಾರತ ಪ್ರವೇಶಿಸಿತು. ಇದು ಭಾರತದ ಹೆಗ್ಗುರುತು, ಇದು ಭಾರತದ ದಿಗ್ವಿಜಯ ಅಂತೇಳಿ ಮೆನ್ಷನ್ ಮಾಡಬಹುದು. ತದನಂತರದಲ್ಲಿ ಚಂದ್ರಯಾನ ಅಂದ್ರೆ ಚಂದ್ರನನ್ನು ತಲುಪಿದ ಕೆಲವೇ ರಾಷ್ಟ್ರಗಳಲ್ಲಿ ಭಾರತ ಸಹ ಒಂದಾಗಿದೆ. ಇದಾದ ನಂತರದಲ್ಲಿ ನಮಗೆ ಉಡಾವಣಾ ವಾಹನ ಅಂತ ಕಂಡು ಬರುತ್ತೆ, PSLV ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಈ PSLV ವೆಹಿಕಲ್ ಇದೆಯಲ್ಲ, ಇದನ್ನ ಏನಪ್ಪಾ ಅಂತಂದ್ರೆ ವರ್ಕಿಂಗ್ ಹಾರ್ಸ್ ಸೊ ವರ್ಕಿಂಗ್ ಹಾರ್ಸ್ ಅಂತಾರೆ ಇದನ್ನ. ಇದನ್ನ ಏನಪ್ಪಾ ಏನಂತಾರೆ ಅಂತಂದ್ರೆ ವರ್ಕಿಂಗ್ ಹಾರ್ಸ್ ಅಂತಿದ್ದಾರೆ. ಸೊ ಈ ವರ್ಕಿಂಗ್ ಹಾರ್ಸ್ ಅಂದ್ರೆ ಪ್ರಪಂಚದಲ್ಲಿ ನಂಬಿಕೆಗೆ ಅರ್ಹವಾಗಿರುವ ಏಕೈಕ ಉಡಾವಣಾ ವಾಹನ ಅಂತಂದ್ರೆ PSLV. ನಾವು PSLV ವಾಹನದ ಮೂಲಕ 104 ಉಪಗ್ರಹಗಳನ್ನು ಒಂದೇ ಬಾರಿ ನಾವೇನ್ ಮಾಡಿದ್ವಿ, ಅಂತರಿಕ್ಷಕ್ಕೆ ತಲುಪಿಸಿದ್ವಿ. ಇದು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆ ಇತ್ತು. ಈಗ ಅಮೆರಿಕ ಇದನ್ನ ಸೈಡ್ ಉಳಿದಿದೆ, 114. ಸೊ 114 114 ಉಪಗ್ರಹಗಳನ್ನು ಅಮೆರಿಕ ಏನ್ ಮಾಡಿದೆ, ಒಂದು ಬಾಹ್ಯಾಕಾಶಕ್ಕೆ ತಲುಪಿಸಿದೆ. ಸೊ ಇಂತಹ PSLV ಇರಬಹುದು. ತದನಂತರದಲ್ಲಿ ಕ್ರಯೋಜೆನಿಕ್ ತಂತ್ರಜ್ಞಾನ ಇದನ್ನ ಮೆನ್ಷನ್ ಮಾಡಬೇಕು ನೀವು. ಕ್ರಯೋಜೆನಿಕ್ ತಂತ್ರಜ್ಞಾನ ಅಂತಂದ್ರೆಗಿನ ಈ ಒಂದು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಇಂಧನಗಳನ್ನು ನಾವೇನ್ ಮಾಡಬೇಕು, ಸಂಗ್ರಹ ಮಾಡಿ ಅವುಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಇಂತಹ ಕ್ರಯೋಜೆನಿಕ್ ತಂತ್ರಜ್ಞಾನ, ಮಂಗಳಯಾನ, ಚಂದ್ರಯಾನ, ಸೊ ಈ ಎಲ್ಲಾ ಒಂದು ಸಾಧನೆ ಏನಪ್ಪಾ ಅಂತಂದ್ರೆ ಭಾರತದ ಒಂದು ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಅಂತರಿಕ್ಷ ಒಂದು ಕ್ಷೇತ್ರದಲ್ಲಿ ಏನಾಗಿದೆ, ಒಂದು ದೊಡ್ಡ ಸಾಧನೆ ಆಗಿದೆ. ಅದೇ ರೀತಿಯಾಗಿ ಮೆನ್ಷನ್ ಮಾಡ್ಬೇಕು ಏನಪ್ಪಾ ಅಂತಂದ್ರೆ ಭಾರತೀಯ ಸಂಜಾತರು ಕಲ್ಪನಾ ಚಾವ್ಲಾ ಇರ್ಬೋದು, ಸುನೀತಾ ವಿಲಿಯಮ್ಸ್ ಇರ್ಬೋದು, ಅವ್ರೇನ್ ಮಾಡಿದ್ದಾರೆ, ನಾಸಾದಲ್ಲಿ ಬಾಹ್ಯಾಕಾಶಯಾನವನ್ನು ಕೈಗೊಂಡಂತ ಮಹಿಳೆಯರಾಗಿದ್ದಾರೆ. ಅಂದ್ರೆ ಭಾರತದ ಒಂದು ಮಹಿಳೆಯರು ಮತ್ತೆ ಭಾರತದ ಅಂತರಿಕ್ಷ ಸಂಸ್ಥೆಗಳು ಒಂದು ವಿಶ್ವ ಮಟ್ಟದಲ್ಲಿ ಅಂತರಿಕ್ಷ ಕ್ಷೇತ್ರದಲ್ಲಿ ತಮ್ಮದೇ ಆದ ಪ್ರಭಾವ ಮತ್ತೆ ಒಂದು ನೆಲೆಯನ್ನು ಕಂಡುಕೊಂಡಂತವರಾಗಿದ್ದಾರೆ. ತದನಂತರದಲ್ಲಿ ಸಾಕ್ಷರತೆ. ಸೊ ಸಾಕ್ಷರತೆ ಅನ್ನುವ ಅಂಶ ಏನಪ್ಪಾ ಅಂತಂದ್ರೆ ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ನಮ್ಮ ಸಾಕ್ಷರತೆ ಕೇವಲ ಒಂದು 30-40% ಇತ್ತು, ಆದರೆ ಇಂದು 75% ಆಗಿದೆ, ಆಲ್ಮೋಸ್ಟ್ 75% ಆಗಿದೆ. ಇದಾದ ನಂತರದಲ್ಲಿ ನಾವು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹ ಸಂಸ್ಥೆಗಳನ್ನು ಕಟ್ಟಿದ್ದೇವೆ. IIT ಗಳಿರ್ಬೋದು, IIM ಗಳಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಇಂತಹ ಮಹೋನ್ನತ ಸಂಸ್ಥೆಗಳು, ಇಂತಹ ತಂತ್ರಜ್ಞಾನ ಸಂಸ್ಥೆಗಳು ಏನಿದಾವೆ, ಇಂದು ಅವು ಭಾರತದಲ್ಲಿ ಹುಟ್ಟಿ ವಿಶ್ವ ಮಟ್ಟಕ್ಕೆ ಬೆಳೆದಿರೋದನ್ನು ನಾವು ನೋಡಬಹುದಾಗಿದೆ. ಇದು ಸಾಕ್ಷರತೆಯ ಕುರಿತಾದಂತಹ ಒಂದು ಮಾಹಿತಿ. ತದನಂತರದಲ್ಲಿ ವಿವಿಧತೆಯಲ್ಲಿ ಏಕತೆ. ಭಾರತ ಹಲವು ಸಂಸ್ಕೃತಿಗಳ ತವರೂರು ಅಂತ ಅವನು ಮತ್ತೆ ಹೇಳಿದ್ದೀನಿ, ಮಾರ್ಕ್ ಟ್ವೇನ್ ಅವರು. ಸೊ ಅದಕ್ಕೆ ಕುವೆಂಪು ಅವರು ಏನ್ ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಇಲ್ಲಿ ಹಲವು ಧರ್ಮಗಳು, ಹಲವು ಭಾಷೆಗಳು, ಹಲವು ಸಂಸ್ಕೃತಿಗಳು, ಹಲವು ಪಂಗಡಗಳು, ಹಲವು ಏನು ಸಂಪ್ರದಾಯಗಳು ಏನಾಗಿದೆ, ಒಟ್ಟೊಟ್ಟಿಗೆ ಕೂಡಿಕೊಂಡಿದ್ದಾವೆ. ನೀವು ಪ್ರತಿ 15 ಕಿಲೋಮೀಟರ್ ಚಲಿಸಿದಾಗ ಭಾಷೆಯಲ್ಲಿ ಬದಲಾವಣೆ, ಊಟದಲ್ಲಿ ಬದಲಾವಣೆ, ತದನಂತರದಲ್ಲಿ ವಸ್ತ್ರದಲ್ಲಿ ಬದಲಾವಣೆ, ತದನಂತರದಲ್ಲಿ ಜನಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ನಾವು ಕಾಣಬಹುದಾಗಿದೆ. ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ತದನಂತರ ಜೈನ, ಬೌದ್ಧ ಎಲ್ಲಾ ಧರ್ಮಗಳು ಸಾಮರಸ್ಯದಿಂದ ಬೆರೆತಿರುವುದನ್ನು ನೋಡಬಹುದು. ಅದಕ್ಕೆ ಏನ್ ಹೇಳಿದರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರಸಿಕ, ಜೈನರ ಉದ್ಯಾನ ಅಂತ ಇದೆ. ಇದೊಂಥರ ಭಾರತ ಎನ್ನುವಂಥದ್ದು ಉದ್ಯಾನ. ಈ ಎಲ್ಲಾ ಒಂದು ಧರ್ಮ, ಜನಾಂಗ, ಜಾತಿಗಳು ಸಹ ಒಂದಕ್ಕೊಂದು ಪೂರಕವಾಗಿ ಬೆಳ್ಕೊಂಡಿದ್ದಾವೆ. ಭಾಷೆಗಳ ವೈವಿಧ್ಯತೆ ಇರಬಹುದು. ಸೊ ಇದು ಭಾರತ ಈ ರೀತಿಯ ಒಂದು ಸಾಮರಸ್ಯ, ಈ ರೀತಿಯ ಒಂದು ಸಹಕಾರವನ್ನ ಬ್ರಿಟಿಷರ ಕಾಲದಿಂದ ಮಾತ್ರವಲ್ಲ, ತನ್ನ ವೇದಗಳ ಕಾಲದಿಂದಲೂ ಸಹ ಏನು ಕಾಪಾಡಿಕೊಂಡು ಬಂದಿದೆ. ಅದಕ್ಕೆ ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ
ಈ ಒಬ್ಬ ಕವಿ ಹೇಳ್ತಾನೆ, ಕಸವರವೆಂಬುದು ನೆರಸೇರಿಸಲಾರ್ಪಡೆ ಪರವಿಚಾರಮಂ ಪರದೈವಮಂ. ಅಂದ್ರೆ ಪರ ವಿಚಾರ ಮತ್ತೆ ಪರ ಧರ್ಮಗಳನ್ನು ನಾವೇನ್ ಮಾಡಬೇಕು, ನಾವು ಸತ್ಕರಿಸಬೇಕು. ಅಂತಹ ಒಂದು ಸತ್ಕರಿಸುವ ಮನೋಭಾವ ಇದ್ರೆ ಅವನ ಮನಸ್ಸು ಬಂಗಾರ ಅಂತ ಹೇಳ್ತಾರೆ. ಅಂದ್ರೆ ಕಸವರವೆಂಬುದು ನೆರಸೇರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ. ಅಂದ್ರೆ ಪರವಿಚಾರ ಪರಧರ್ಮಗಳನ್ನು ಯಾರು ಸತ್ಕರಿಸ್ತಾರೋ, ಯಾರು ಸನ್ಮಾನ ಮಾಡ್ತಾರೋ, ಯಾರು ಒಪ್ಪಿಕೊಳ್ತಾರೋ, ಅವರು ಬಂಗಾರದ ಮನಸ್ಸನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಏನಾಗುತ್ತಪ್ಪ ಅಂತಂದ್ರೆ, ಈ ರೀತಿಯ ಒಂದು ವಿವಿಧಗಳಲ್ಲಿ, ಯಾಕಂತ ಅಂದ್ರೆ ಒಂದು ಕಡೆ ಮರುಭೂಮಿ ಇದೆ, ಮತ್ತೊಂದು ಕಡೆ ನಿತ್ಯ ಹರಿದ್ವರ್ಣ ಕಾಡುಗಳಿದೆ, ಮತ್ತೊಂದು ಕಡೆ ಹಿಮಾಲಯ ಇದೆ, ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಈಗ ವೆಸ್ಟರ್ನ್ ಘಾಟ್ಸ್ ಇದೆ, ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ಹುಲ್ಲುಗಾವಲು, ಇವೆಲ್ಲ ಒಂದು ಭೌಗೋಳಿಕ ಜನಾಂಗೀಯ ಭಾಷಾ ವೈವಿಧ್ಯತೆಗಳನ್ನು ಕಂಡಂತಹ ಮ್ಯಾಕ್ಸ್ ಮುಲ್ಲರ್, ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಮ್ಯಾಕ್ಸ್ ಮುಲ್ಲರ್ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಮ್ಯಾಕ್ಸ್ ಮುಲ್ಲರ್ ಏನ್ ಹೇಳ್ತಾನೆ ಅಂತಂದ್ರೆ, ಭೂಮಿಯ ಮೇಲೆ ಸ್ವರ್ಗ ಇದ್ದರೆ ಅದು ಭಾರತವೇ ಆಗಿದೆ, ಭೂಮಿಯ ಮೇಲೆ ಸ್ವರ್ಗ ಇದ್ದರೆ ಅದು ಭಾರತವೇ ಆಗಿದೆ ಎನ್ನುವ ಅಂಶವನ್ನು ಹೇಳ್ತಾನೆ. ಸೊ ಇಂತಹ ಕೋಟ್ಗಳನ್ನ ನೀವು ಅಂಡರ್ಲೈನ್ ಮಾಡಬೇಕಾಗುತ್ತೆ. ಅಂಡರ್ಲೈನ್ ಮಾಡಿದಾಗ ನೀವು ಇವ್ಯಾಲ್ಯುಯೇಟರ್ ಮನಸ್ಸನ್ನ ಅಟೆನ್ಷನ್ ಗ್ರಾಬ್ ಮಾಡ್ತೀರಾ, ಅವನ ಮನಸ್ಸನ್ನ ಸೆಳಿತೀರಾ. ಸೊ ಎಲ್ಲದನ್ನು ನೀವು ನಾರ್ಮಲ್ ಆಗಿ ಬರ್ಕೊಂಡು ಹೋದ್ರೆ ಇಂತಹ ವಿಶೇಷವಾದ ಪಾಯಿಂಟ್ಗಳನ್ನ ನೀವು ಅಲ್ಲಿ ಹಾಕಬೇಕಾಗುತ್ತೆ. ತದನಂತರದಲ್ಲಿ ಸೇವಾ ಕ್ಷೇತ್ರ, ಸೇವಾ ಕ್ಷೇತ್ರದಲ್ಲಿ ನಮ್ಮ ಕೊಡುಗೆ ಆಲ್ಮೋಸ್ಟ್ ಅಂದ್ರೆ ಸರಿಸುಮಾರು 60% ಆಗಿದೆ ಅಂತ ಮೆನ್ಷನ್ ಮಾಡಬೇಕು. ನೀವು ಸರಿಸುಮಾರು ಅನ್ನೋ ವರ್ಡ್ ಬೇಸ್ ನೆನಪಿಟ್ಕೋಬೇಕು, ಯಾಕಂದ್ರೆ ಈ ಒಂದು ಸೇವಾ ಕ್ಷೇತ್ರದ ಕೊಡುಗೆ ಸ್ವಲ್ಪ 5% ಹೆಚ್ಚು ಕಡಿಮೆ ಆಗುತ್ತೆ. ಸೊ ಸರಿಸುಮಾರು 60% ಇದೆ ಅಂತ ಹೇಳ್ಬೋದು. ಅಂದ್ರೆ ಭಾರತದ GDPಗೆ ಒಂದು 100 ರೂಪಾಯಲ್ಲಿ ಸರಿಸುಮಾರು 60 ರೂಪಾಯಿ ಯಾವುದು ಸೇವಾ ಕ್ಷೇತ್ರದಲ್ಲಿ ನಾವು ಇಂದು ದೈತ್ಯವಾಗಿ ಬೆಳೆದುಕೊಂಡಿದ್ದೇವೆ. ಭಾರತದ ಇನ್ಫೋಸಿಸ್ ಇರಬಹುದು, ತದನಂತರದಲ್ಲಿ ವಿಪ್ರೋ ಇರಬಹುದು, ಈ HCL ಇರಬಹುದು, ಟಾಟಾ ಕಂಪನಿಗಳು ಇರಬಹುದು, ಇವೆಲ್ಲವೂ ಸೇವಾ ಕ್ಷೇತ್ರದಲ್ಲಿ ವಿಶ್ವ ಮಟ್ಟದಲ್ಲಿ ಪ್ರಭಾವವನ್ನು ಬೆಳೆಸಿಕೊಂಡಂತಹ ಸಂಸ್ಥೆಗಳಾಗಿದ್ದಾವೆ. ಇವು ಮಲ್ಟಿ ನ್ಯಾಷನಲ್ ಕಂಪನಿ ಆಗಿದೆ, ಬಹುರಾಷ್ಟ್ರೀಯ ಕಂಪನಿಗಳಾಗಿ ಪರಿವರ್ತನೆ ಆಗಿದ್ದಾವೆ. ಅಂದ್ರೆ ಸೇವಾ ಕ್ಷೇತ್ರ ಯಾಕೆ ಬೆಳೀತಪ್ಪ ಅಂತಂದ್ರೆಗಿನ ನಮ್ಮಲ್ಲಿ ಕಂಡುಬರುವಂತಹ ಇಂಗ್ಲಿಷ್ ಭಾಷೆಯನ್ನು ಬಲ್ಲವರು, ಕೌಶಲ್ಯವನ್ನು ಉಳ್ಳಂತವರು, ಸೊ ಇವರೆಲ್ಲರ ಮತ್ತೆ ಕಡಿಮೆ ಸಂಬಳಕ್ಕೆ ದುಡಿಯುವಂಥವರು. ಸೊ ಈ ಎಲ್ಲ 3 ಕಾರಣಗಳಿಂದ ಸೇವಾ ಕ್ಷೇತ್ರ ವಿಶ್ವ ಮಟ್ಟದಲ್ಲಿ ಬೆಳೆದುಕೊಳ್ಳಿತು. ಇವತ್ತು ಏನಾದರೂ ಪ್ರಪಂಚದಲ್ಲಿ ಸೇವಾ ಕ್ಷೇತ್ರ ಒಂದು ಇದ್ರೆ ಅದು ಭಾರತವೇ ಆಗಿದೆ. ಸೊ ಇಂತಹ ಸೇವಾ ಕ್ಷೇತ್ರದಲ್ಲಿ ಭಾರತವನ್ನು ಅಂದ್ರೆ ಭಾರತವನ್ನು ಹಿಂದಿಕ್ಕುವಂತಹ ರಾಷ್ಟ್ರಗಳು ಇನ್ನೂ ಕಡಿಮೆ ಇದೆ ಅಂತ ಹೇಳ್ತಿದ್ದೀನಿ. ತದನಂತರದಲ್ಲಿ ಹಸಿರು ಕ್ರಾಂತಿ, ಇದು ತುಂಬಾ ಅಂದ್ರೆ ಭಾರತದ ಒಂದು ನಿಜ ಅರ್ಥದಲ್ಲಿ ನಮ್ಮ ರೈತರಿಗೆ, ಭಾರತೀಯ ಜನಕ್ಕೆ ಏನ್ ಮಾಡ್ತೀವಿ, ಸ್ವಾತಂತ್ರ್ಯವನ್ನ ದೊರಕಿಸಿಕೊಡುತ್ತೆ. ಹಸಿರು ಕ್ರಾಂತಿ ಏನಪ್ಪಾ ಅಂತಂದ್ರೆಗಿನ ನಮಗೆ ಚೀನಾ ಮತ್ತು ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಿರ್ತೀವಿ, ತೀವ್ರ ಬರಗಾಲ ಉಂಟಾಗಿರುತ್ತೆ, ಒಂದು ಮತ್ತೊಂದು ರಾಷ್ಟ್ರಕ್ಕೆ ಕೈಯೊಡ್ಡಬೇಕಾದಂತಹ ಸಂದರ್ಭದಲ್ಲಿ ಹಸಿರು ಕ್ರಾಂತಿ ಬರುತ್ತೆ. ನಾರ್ಮನ್ ಬೋರ್ಲಾಂಗ್ ಎನ್ನುವ ವ್ಯಕ್ತಿ, ನಾರ್ಮನ್ ಬೋರ್ಲಾಂಗ್ ವಿಶ್ವ ಮಟ್ಟದಲ್ಲಿ ಹಸಿರು ಕ್ರಾಂತಿಗೆ ಮುನ್ನುಡಿಯನ್ನು ಬರೆದಂತಹ ವ್ಯಕ್ತಿ. ನಮ್ಮ ಭಾರತದ ಮಟ್ಟದಲ್ಲಿ MS ಸ್ವಾಮಿನಾಥನ್ ಎನ್ನುವರು ಏನ್ ಮಾಡ್ತಾರೆ, ಹೈ ಹೀಲ್ಡ್ ಸೀಡನ್, HYSI ಅಂದ್ರೆ ಹೈ ಹೀಲ್ಡಿಂಗ್ ಸೀಡ್ಸ್ ಅಂತ, ಅಧಿಕ ಇಳುವರಿಯನ್ನು ನೀಡುವಂತಹ ತಳಿಗಳನ್ನು ಸಂಶೋಧನೆ ಮಾಡಿ ಗೋಧಿ ಮತ್ತು ಭತ್ತವನ್ನು ಇದು ಮಾಡಿ ಏನ್ ಮಾಡ್ತಾರೆ, ಈ ಒಂದು ಹಸಿರು ಕ್ರಾಂತಿಯನ್ನು ಅನುಷ್ಠಾನ ಮಾಡ್ತಾರೆ. ಈ ಹಸಿರು ಕ್ರಾಂತಿಯ ಪರಿಣಾಮವಾಗಿ ಒಬ್ಬರ ಒಂದು ದೇಶದ ಮುಂದೆ ಕೈಯೊಡ್ಡಬೇಕಾದ ಪರಿಸ್ಥಿತಿಯಿಂದ ಮೇಲೆದ್ದು ನಾವು ಆಹಾರ ಭದ್ರತೆ ಮೆನ್ಷನ್ ಮಾಡಬೇಕು. ಆಹಾರ ಭದ್ರತೆ, ಸೊ ಆಹಾರ ಭದ್ರತೆಯನ್ನು ಏನ್ ಮಾಡಿದ್ವಿ ನಾವು, ಆಹಾರ ಭದ್ರತೆಯನ್ನು ಏನು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ಕೊಂಡ್ವಿ. ಆಹಾರ ಭದ್ರತೆ ಈಗ ನಮ್ಮಲ್ಲಿದೆ. ಆಹಾರ ಭದ್ರತೆ ಆದ್ಮೇಲೆ ನಾವು ಪರದೇಶಗಳಿಗೆ ರಫ್ತನ್ನು ಮಾಡುವ ಮಟ್ಟಕ್ಕೆ ಬೆಳೆದುಕೊಂಡಿದ್ದೇವೆ. ಇದು ಹಸಿರು ಕ್ರಾಂತಿಯ ಫಲ. ಸೊ ಈ ರೀತಿಯಾಗಿ ಹಸಿರು ಕ್ರಾಂತಿಯನ್ನು ಮೆನ್ಷನ್ ಮಾಡಿ, ಇದು ಸ್ವತಂತ್ರ ಭಾರತದ ಯಶಸ್ವಿ ಕ್ರಾಂತಿಗಳಲ್ಲಿ ಒಂದಾಗಿದೆ. ಇದೇ ರೀತಿ ಯಶಸ್ವಿ ಕ್ರಾಂತಿ ಮತ್ತೊಂದಾಗಿದೆ, ಏನಪ್ಪಾ ಅಂತಂದ್ರೆ ಶ್ವೇತ ಕ್ರಾಂತಿ. ಸೊ ಶ್ವೇತ ಕ್ರಾಂತಿಯು ಸಹ ನೀವು ಮೆನ್ಷನ್ ಮಾಡಬೇಕಾಗಿದೆ. ವರ್ಗೀಸ್ ಕುರಿಯನ್ ಅವರ ಒಂದು ಪ್ರಾಮಾಣಿಕ ಕೆಲಸದಿಂದ, ಅವರ ಒಂದು ಮುನ್ನೋಟದಿಂದ, ಅವರ ವಿಷನ್ ಇಂದ ಏನಾಯ್ತು, ಹಸಿರು ಕ್ರಾಂತಿ. ಇದು ಮಹಿಳಾ ಸಬಲೀಕರಣದಲ್ಲೂ ಸಹ ಕೆಲಸ ಮಾಡುತ್ತೆ. ತದನಂತರದಲ್ಲಿ ಒಂದು ಗ್ರಾಮೀಣ ಜನರಿಗೆ ಆದಾಯದ ಮೂಲವಾಗಿ ಪರಿವರ್ತನೆ ಆಗುತ್ತೆ. ನಂತರದಲ್ಲಿ ತಲಾವಾರು ಹಾಲುವಿನ ಲಭ್ಯತೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿ ಒಂದು ಕೃಷಿ ಕ್ಷೇತ್ರದಲ್ಲಿ ಒಂದು ಗೌರಿ ಶಂಕರದಂತೆ ಕಂಡು ಬರ್ತವೆ ಅಂತೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ತದನಂತರದಲ್ಲಿ ಮಿಲಿಟರಿ ನೋಡಿ, ಈ ಸ್ವಾಮಿ ವಿವೇಕಾನಂದ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ, ಪ್ರಪಂಚದಲ್ಲಿ ಯಾರಾದರೂ
ಗೌರವ ಕೊಡುವಂತಿದ್ದರೆ ಅದು ಶಕ್ತಿಗೆ ಮಾತ್ರ, ಶಕ್ತಿ ಗೌರವಿಸಲ್ಪಡುತ್ತದೆ. ಸೊ ಮಿಲಿಟರಿ ಅನ್ನೋದು ಸಹ ಒಂದು ಶಕ್ತಿಯಾಗಿ ಕಂಡುಬರುತ್ತೆ. ನಾವು ಮಿಲಿಟರಿಯಲ್ಲಿ ಏನ್ ಮಾಡಿದೇವಪ್ಪ ಅಂತಂದ್ರೆ ಅಗ್ನಿ ಎನ್ನುವ ಕ್ಷಿಪಣಿಗಳನ್ನು, ನ್ಯೂಕ್ಲಿಯರ್ ಕ್ಷಿಪಣಿಗಳನ್ನು ಏನ್ ಮಾಡಿದೀವಿ ಮಾಡಿದೀವಿ ಏನ್ ಮಾಡಿದೀವಿ ತಯಾರು ಮಾಡಿದೆವು. ಸುಮಾರು 5,000 ಕಿಲೋಮೀಟರ್ ದೂರ ಹೋಗುವಷ್ಟು ಏನ್ ಮಾಡ್ತವೆ, ಅವುಗಳ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿದ್ದೀವಿ. ತದನಂತರದಲ್ಲಿ INS ವಿಕ್ರಾಂತ್, ಅಂದ್ರೆ ಭಾರತದ ಸ್ವದೇಶಿ ತಂತ್ರಜ್ಞಾನದಿಂದ INS ವಿಕ್ರಾಂತ್ ಅನ್ನುವಂಥದ್ದು ಸ್ವದೇಶಿ ತಂತ್ರಜ್ಞಾನದಿಂದ ಇದೇನಪ್ಪ ಅಂತಂದ್ರೆ ಯುದ್ಧ ವಿಮಾನಗಳನ್ನು ತಂಗಿಸು, ಅಂದ್ರೆ ಯುದ್ಧ ವಿಮಾನದ ಹಡಗಿದು, ಅಂದ್ರೆ ವಿಮಾನಗಳೇ ಈಗ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಹಿಂದೂ ಮಹಾಸಾಗರದಲ್ಲಿ ವಿಮಾನ ಇಳಿಬೇಕಂತಂದ್ರೆ ಅದಕ್ಕೊಂದು ಹಡಗು ಬೇಕಾಗುತ್ತೆ, ಅದು INS ವಿಕ್ರಾಂತ್ ಆಗಿದೆ. ಸೊ ಈ ರೀತಿಯ ಒಂದು ಅಗ್ನಿ ಕ್ಷಿಪಣಿಗಳು, ತೇಜಸ್, ತದನಂತರದಲ್ಲಿ ತೇಜಸ್ ಯುದ್ಧ ವಿಮಾನ, ಇದು ಅತ್ಯಂತ ಉನ್ನತವಾದ ತಂತ್ರಜ್ಞಾನ ಬಳಸಿಕೊಂಡಿದೆ. ತದನಂತರ ಈ ತೇಜಸ್ ಯುದ್ಧ ವಿಮಾನದ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಅದು ಆಕಾಶದಲ್ಲಿ ಹಾರಾಡುವ ಸಂದರ್ಭದಲ್ಲಿ ಸಹ ಏನ್ ಮಾಡುತ್ತೆ, ನಾವು ಅದಕ್ಕೆ ಇಂಧನವನ್ನು ತುಂಬಿಸಬಹುದು. ವಿ ಕ್ಯಾನ್ ರೀಫ್ಯೂಯಲ್, ಅಂದ್ರೆ ಅದು ತೇಜಸ್ ಯುದ್ಧ ವಿಮಾನ ಕೆಳಗಡೆ ಬಂದು ಇಂಧನ ತುಂಬಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಸೊ ಈ ರೀತಿಯಾಗಿ ಏನಾಗುತ್ತೆ, ಭಾರತ ಒಂದು ಎಲ್ಲಾ ಕ್ಷೇತ್ರದ ಸರ್ವ ಕ್ಷೇತ್ರದಲ್ಲಿಯೂ ತನ್ನ ಸಾಧನೆಯನ್ನು ಏನೋ ಮಾಡುತ್ತಾ ಹೋಗುತ್ತೆ. ಇದಾದ ನಂತರದಲ್ಲಿ ಏನ್ ಮಾಡ್ತೇವಪ್ಪ ಅಂತಂದ್ರೆ ನಾವು ಸಂಪರ್ಕ ಕ್ಷೇತ್ರ, ಒಂದು ಸಂಪರ್ಕ ಕ್ಷೇತ್ರದಲ್ಲಿ ಯಾವ ರೀತಿಯಪ್ಪ ಅಂತಂದ್ರೆ ಭಾರತದ ಅಭಿವೃದ್ಧಿಯನ್ನು ಮತ್ತೊಂದು ದೇಶ ಏನ್ ಮಾಡಬೇಕು, ಕಾಪಿ ಮಾಡಬೇಕಾಗಿದೆ. ಮತ್ತು ಹೆಂಗೆಪ್ಪ ಅಂತಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ಕಡಿಮೆ ದರದಲ್ಲಿ ಕರೆಗಳನ್ನು, ಅಂದ್ರೆ ಕಾಲ್ ರೇಟ್ಸ್ ಇದೆಯಲ್ಲ, ಕರೆಗಳನ್ನು ನೀಡುವಂತಹ ರಾಷ್ಟ್ರ ಏನಾದರೂ ಇದ್ರೆ ಅದು ಭಾರತವಾಗಿದೆ. ಸೊ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನಾವೇನ್ ಮಾಡ್ತೀವಿ, ಕರೆಗಳನ್ನು ನೀಡ್ತಾ ಇದೀವಿ. ಇದಾದ ನಂತರದಲ್ಲಿ ಏನಪ್ಪ ಅಂತಂದ್ರೆ ಸಂಪರ್ಕದಲ್ಲಿ ಟ್ರೈನ್ ಇದೆಯಲ್ಲ, ಟ್ರೈನ್ ಅಂದ್ರೆ ಟ್ರೈನ್ 18. ಸೊ ಟ್ರೈನ್ 18 ಅನ್ನುವಂತಹ ಒಂದು ಟ್ರೈನ್ ಅನ್ನು ನಾವೇನ್ ಮಾಡಿದ್ವಿ, ಅಭಿವೃದ್ಧಿಪಡಿಸಿದ್ವಿ. ಇದು ಗಂಟೆಗೆ 160 ಕಿಲೋಮೀಟರ್ ಪರ್ 1 ಅವರ್. ಸೊ ಈ ಟ್ರೈನ್ 18 ಸ್ಪೆಷಲ್ ಏನಪ್ಪ ಅಂತಂದ್ರೆ ಗಂಟೆಗೆ 160 ಕಿಲೋಮೀಟರ್ ಹೋಗುತ್ತೆ. ಇದಾದ ನಂತರದಲ್ಲಿ ನಾವೇನಪ್ಪ ಅಂತಂದ್ರೆ ಉಗಿಬಂಡಿಯಿಂದ ಬುಲೆಟ್ ಟ್ರೈನ್ಗೆ ಬಂದಿದ್ದೀವಿ. ಸೊ ಇದು ಭಾರತದ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು. ಅಂದ್ರೆ ಬುಲೆಟ್ ಟ್ರೈನ್ ಇರ್ಬೋದು, ಟ್ರೈನ್ 18 ಕಾನ್ಸೆಪ್ಟ್ ಇರ್ಬೋದು, ಇವೆಲ್ಲವೂ ಏನಪ್ಪ ಅಂತಂದ್ರೆ ಭಾರತದ ಒಂದು ಕೀರ್ತಿ ಪತಾಕೆಯನ್ನ ಏನ್ ಮಾಡಿದವೆ, ಹಾರಿಸಿದವೆ ಅಂತ ಹೇಳ್ಬೋದು. ಸೊ ಇದು ಒಂದು ಒಂದು ಭಾಗ ಆಯಿತು. ಇದಾದ ನಂತರದಲ್ಲಿ ಮತ್ತೊಂದು ಕ್ರೀಡೆ ಇರ್ಬೋದು. ಏನಪ್ಪ ಅಂತಂದ್ರೆ ನಾವು ನೋಡಿ ಕ್ರೀಡೆಯಲ್ಲಿ ಏನಂತಂದ್ರೆ ಈ ಮೊನ್ನೆ ತಾನೆ ಅಂದ್ರೆ ಪ್ರಪ್ರಥಮ ಬಾರಿಗೆ ಅಥ್ಲೆಟಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಪಡೆದವರು ಯಾರು, ನೀರಜ್ ಚೋಪ್ರಾ ಅವರು. ಅದನ್ನು ಸಹ ಮೆನ್ಷನ್ ಮಾಡಬೇಕು. ಒಲಿಂಪಿಕ್ಸ್ ಅನ್ನೋದು ಕ್ರೀಡಾಕೂಟದ ಮಹಾಮೇಳ. ಸೊ ಅಂತಹ ಮಹಾಮೇಳದಲ್ಲಿ ಏನ್ ಮಾಡಿದ್ವಿ, ಪ್ರಪ್ರಥಮ ಬಾರಿಗೆ ನಾವು ಚಿನ್ನದ ಪದಕವನ್ನು ಪಡ್ಕೊಂಡು ಬಂದ್ವಿ. ತದನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯರು ಏನ್ ಮಾಡಿದ್ರು, ಒಂದು ಸೆಮಿಫೈನಲ್ ಹಂತಕ್ಕೆ ಹೋದ್ರು. ಇದಾದ 40 ವರ್ಷಗಳ ನಂತರ ಏನಾಯ್ತು, ಭಾರತ ಹಾಕಿ ತಂಡ ಪದಕವನ್ನು ಪಡ್ಕೊಳ್ತು. ಸೊ ಈ ಎಲ್ಲಾ ಅಂಶಗಳನ್ನು ಸಹ ನಾವೇನ್ ಮಾಡ್ಬೇಕು, ಕ್ರೀಡೆಯಲ್ಲಿ ಮಾಡಬೇಕು. ಇದಾದ ನಂತರದಲ್ಲಿ ಭಾರತದ ಅತ್ಯಂತ ದೊಡ್ಡದಾದ ಕೊಡುಗೆ, ಮತ್ತೆ ಬಹುದಿನಗಳ ಕಾಲ ಹಲವು ಜನಾಂಗಗಳು ಹಲವು ತಲೆಮಾರುಗಳು ನೆನ್ಪಿಡಬೇಕಾದಂತಹ ಕೊಡುಗೆ ಏನಪ್ಪ ಅಂದ್ರೆ ಯೋಗ. ಯಾವುದೋ ಮೂಲೆಯಲ್ಲಿ ನರಳುತ್ತಿದ್ದಂತಹ ಯೋಗವನ್ನು ಇಂದು ವಿಶ್ವ ಮಟ್ಟಕ್ಕೆ ಕೊಂಡೊಯ್ದು ನಳ ನಳಿಸುವಂತೆ ಏನ್ ಮಾಡಿದೀವಿ, ನಾವು ಯೋಗವನ್ನು June 21 ಅಂತಾರಾಷ್ಟ್ರೀಯ ಯೋಗ ದಿನ. ಅಂದ್ರೆ ಕಾಡಿನಲ್ಲಿ ಮರೆಯಾಗಿ ಹೋಗುತ್ತಿದ್ದ ಯೋಗವನ್ನು ನಾಡಿನ ಉದ್ಯಾನವನಕ್ಕೆ ತಂದು ಕಂಗೊಳಿಸುವಂತೆ ಮಾಡಿದ್ದೀವಿ ಯೋಗವನ್ನ. ಯೋಗ ಅಂತಾರಾಷ್ಟ್ರೀಯ ಒಂದು ಸಾಂಸ್ಕೃತಿಕ ಶಕ್ತಿಗೆ, ಜೀವನ ಶೈಲಿಗೆ ಭಾರತ ಕೊಟ್ಟಂತಹ ಒಂದು ಬೆಲೆ ಕಟ್ಟಲಾರದಂತಹ ಒಂದು ಮಾರ್ಗವಾಗಿದೆ ಯೋಗ ಅನ್ನುವುದು. ಅದೊಂದು ಜೀವನ ಶೈಲಿ, ಅದು ನಮ್ಮನ್ನು ನಾವು ಕಂಡುಕೊಳ್ಳುವ ಪರಿ. ಸೊ ಇದಾದ ನಂತರದಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ ನ್ಯೂಕ್ಲಿಯರ್ ಶಕ್ತಿಯಲ್ಲಿ ನಾವೇನ್ ಮಾಡಿದ್ವಿ, ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತೇಳಿ 1974 ಸುಮಾರಲ್ಲಿ, ತದನಂತರದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ಏನ್ ಮಾಡಿದ್ವಿ, ನಾವು ಪೋಖ್ರಾನ್ ಅಲ್ಲಿ ಒಂದು ಅಣುಸ್ಫೋಟವನ್ನು ಯಶಸ್ವಿಯಾಗಿ ಮಾಡಿ ಪ್ರಪಂಚಕ್ಕೆ ಸಾರಿದೀವಿ, ನೋಡಿ ನಮ್ಮ ಹತ್ರ ಅಣುಶಕ್ತಿ ಇದೆ, ನಾವು ಎಲ್ಲರಂತೆ ದುರ್ಬಲರಲ್ಲ, ನಾವು ಸಹ ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನಾವು ಅವರ ಮೇಲೆ ಒಂದು ನ್ಯೂಕ್ಲಿಯರ್ ದಾಳಿ ಮಾಡುವಷ್ಟು ಸಮರ್ಥರಾಗಿದ್ದೇವೆ ಅಂತ ನಾವು ಪ್ರಪಂಚಕ್ಕೆ ಸಾಬೀತನ್ನು ಪಡಿಸಿದೀವಿ. ಈಗ ನೋಡಿ ಯಾವುದೇ ಒಂದು ಮನೆಯಲ್ಲಿ
ನಾಯಿ ಇದೆ ಎಚ್ಚರಿಕೆ ಎನ್ನುವ ಬೋರ್ಡ್ ಹಾಕಿದರೆ ಆ ಒಂದು ಒಳಗೆ ಬರುವ ಜನ ಏನ್ ಮಾಡ್ತಾರೆ ಹಿದಿಕೊಳ್ತಾರೆ. ಅದೇ ರೀತಿಯಾಗಿ ನಮಗೆ ನ್ಯೂಕ್ಲಿಯರ್ ಶಕ್ತಿ ಇದೆ ಎಚ್ಚರಿಕೆ ಅಂತಂದ್ರೆ ಶತ್ರು ರಾಷ್ಟ್ರಗಳು ವಿಶೇಷವಾಗಿ ಚೀನಾ ಮತ್ತೆ ಪಾಕಿಸ್ತಾನದಂತಹ ಅಪನಂಬಿಕೆ ರಾಷ್ಟ್ರಗಳು ಅಂತಹ ಒಂದು ಬೆನ್ನಿಗೆ ಚೂರಿ ಇರುವಂತಹ ರಾಷ್ಟ್ರಗಳು ನಮ್ಮ ಪಕ್ಕದಲ್ಲೇ ಇರಬೇಕಾದ್ರೆ ನಮಗೆ ಅಣುಶಕ್ತಿ ಅತ್ಯವಶ್ಯಕ. ಆದರೆ ಭಾರತ ಶಾಂತಿ ದೂತವಾದ ರಾಷ್ಟ್ರ, ನಾವು ಒಂದು ತತ್ವವನ್ನು ಅನುಷ್ಠಾನ ಮಾಡಿದ್ದೀವಿ ಏನಪ್ಪಾ ಅಂತಂದ್ರೆ ನೋ ಫಸ್ಟ್ ಯೂಸ್ ಪಾಲಿಸಿ. ನೋ ಫಸ್ಟ್ ಯೂಸ್ ಪಾಲಿಸಿ ಅಂದ್ರೆ ನಾನು ಯುದ್ಧದ ಸಂದರ್ಭದಲ್ಲಿ ನಾನು ಅಣುಶಕ್ತಿಯನ್ನು ಫಸ್ಟ್ ಬಳಸಲ್ಲ. ನೀವು ಕತ್ತಿಯಿಂದ ಯುದ್ಧ ಮಾಡಿದ್ರೆ ನಾನು ಕತ್ತಿಯಿಂದ ಯುದ್ಧ ಮಾಡ್ತೀನಿ, ನೀವು ಗನ್ನಿಂದ ಯುದ್ಧ ಮಾಡಿದ್ರೆ ನಾನು ಗನ್ನಿಂದ ಯುದ್ಧ ಮಾಡ್ತೀನಿ. ಸೊ ನಾನು ಎಂದಿಗೂ ನಾನು ಅಣುಶಕ್ತಿಯನ್ನು ಮೊದಲು ಬಳಸಲ್ಲ ಅಂತೇಳಿ ಭಾರತ ಒಂದು ತನ್ನ ಒಂದು ತತ್ವವನ್ನು ವಿಶ್ವಕ್ಕೆ ಸಾರಿ ಹೇಳಿದೆ. ಅದೇ ಆ ಒಂದು ತತ್ವವನ್ನು ಹೇಳೋದ್ರ ಜೊತೆಗೆ ಮತ್ತೊಂದು ತತ್ವ ಏನ್ ಹೇಳಿದಪ್ಪ ಅಂತಂದ್ರೆ, ನೀವೇನಾದ್ರೂ ನಮ್ಮ ಮೇಲೆ ಅಣುವಿನ ದಾಳಿ ಮಾಡಿದ್ರೆ ನಾವು ನೀವು ಎದ್ದು ಬರಲಾರದಷ್ಟು, ನಾವು ಪ್ರತಿದಾಳಿ ಅಲ್ಲ, ಆ ಪ್ರತಿದಾಳಿ ಹೆಂಗಿರುತ್ತಪ್ಪ ಅಂತಂದ್ರೆ ನೀವು ಎದ್ದು ಬರಕಾಗದೇ ಇಲ್ಲ, ಆ ಒಂದು ಮಟ್ಟದಲ್ಲಿ ನಿಮ್ಮ ಮೇಲೆ ಅಣುಶಕ್ತಿಯ ದಾಳಿಯನ್ನು ಮಾಡ್ತೇವೆ ಅಂತೇಳಿ ಭಾರತ ತನ್ನ ತತ್ವ, ತನ್ನ ಸಿದ್ಧಾಂತ, ತನ್ನ ನೆಡೆ, ತನ್ನ ನಿರ್ಧಾರವನ್ನು ವಿಶ್ವ ಮಟ್ಟದಲ್ಲಿ ಪ್ರಕಟಿಸಿದೆ. ಸೊ ಈ ರೀತಿಯಾಗಿ ಏನಾಗುತ್ತಪ್ಪ ಅಂತಂದ್ರೆ ಈಗಿನ ಭಾರತ ಇದಾಗಿದೆ. ಮತ್ತೊಂದು ಮಹತ್ವದ ಅಂಶ ಅಂತಂದ್ರೆ ಭಾರತ ನೆರೆಹೊರೆಯ ಸಂರಕ್ಷಕ ರಾಷ್ಟ್ರ. ಅಂದ್ರೆ ಭಾರತಕ್ಕೆ ತನ್ನ ಬೆಳವಣಿಗೆ ಮಾತ್ರ ಬೇಕಾಗಲ್ಲ, ಅದು ಮತ್ತೆ ಮತ್ತೊಬ್ಬರನ್ನು ತುಳಿದು ಅದು ಬೆಳೆಯುವ ಅವಶ್ಯಕತೆ ಇಲ್ಲ. ಅಂದ್ರೆ ಭಾರತಕ್ಕೆ ತುಳಿದು ಬೆಳೆಯುವುದು ಬೇಕಿಲ್ಲ, ತಿಳಿದು ಬೆಳೆಯುವ ಅವಶ್ಯಕತೆ ಇದೆ. ಈ ರೀತಿ ಒಂದು ತತ್ವ ನಾವು ಮೊದಲಿಂದಲೂ ಪಾಲಿಸಿಕೊಂಡು ಬಂದಿದ್ವಿ. ಅಂದ್ರೆ ನಾನು ಮಾತ್ರ ಬೆಳೆಯಲ್ಲ, ನೀನು ಬೆಳೆ ಅನ್ನೋ ಒಂದು ತತ್ವ ಏನಪ್ಪ ಅಂತಂದ್ರೆಗಿನ ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದದ ರಾಷ್ಟ್ರಗಳ ಮುಖ್ಯ ಧ್ವನಿಯಾಗಿ, ಅವರ ಧ್ವನಿಯಾಗಿ ಭಾರತ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೆಲಸ ಮಾಡುತ್ತೆ. ನಂತರದಲ್ಲಿ ನೆರೆಹೊರೆಯ ಚಿಕ್ಕ ಪುಟ್ಟ ರಾಷ್ಟ್ರಗಳ ಅವರ ಸಂಕಷ್ಟಕ್ಕೆ ಮನಸ್ಸು ಮಿಡಿಯುತ್ತೆ. ನೀವು ನೋಡಬಹುದು ಅಫ್ಘಾನಿಸ್ತಾನದಲ್ಲಿ ನಾವೇನ್ ಮಾಡಿದೀವಿ, ಅವರ ಮಿಲಿಟರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ. ನಂತರ ಫ್ರೆಂಡ್ಶಿಪ್ ಡ್ಯಾಮ್ ಅಂದ್ರೆ ಸಲ್ಮಾ ಡ್ಯಾಮ್, ಆ ಸಲ್ಮಾ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿದೀವಿ, ಅವರ ಸಂಸತ್ತನ್ನು ನಿರ್ಮಾಣ ಮಾಡಿದೀವಿ. ತದನಂತರದಲ್ಲಿ ಭೂತಾನ್ನಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ನಂತರದಲ್ಲಿ ಈ ಒಂದು ನೇಪಾಳಿಯರಿಗೆ ವೀಸಾ ರಹಿತ ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ನಂತರದಲ್ಲಿ ಅವರು ನಮ್ಮ ಕರೆನ್ಸಿಯನ್ನು ಬಳಸ್ಕೊಳ್ಳೋಕೆ ಅವಕಾಶ ಮಾಡ್ತಾ ಇದ್ದೀವಿ. ಶ್ರೀಲಂಕಾದಲ್ಲಿ ಹಲವು ಮನೆಗಳನ್ನು ಕಟ್ತಾ ಇದ್ದೀವಿ. ಬಾಂಗ್ಲಾದೇಶಕ್ಕೆ ಮೈತ್ರಿ ಎಕ್ಸ್ಪ್ರೆಸ್ಸು, ತದನಂತರ ಬಸ್ ರೂಟ್ ಕನೆಕ್ಷನ್ ಮಾಡಿದ್ದೀವಿ. ಅವ್ರ ಜೊತೆ ಒಂದು ಬೌಂಡ್ರಿ ಅಗ್ರಿಮೆಂಟ್ ಒಪ್ಪಂದಗಳನ್ನು ಸಹ ಅನುಷ್ಠಾನ ಮಾಡ್ಕೊಂಡಿದ್ದೀವಿ. ಅವರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದೀವಿ ಮತ್ತೆ ಸಾಕಷ್ಟು ಕೋಟಿ ಅನುದಾನವನ್ನು ನೀಡಿದ್ದೀವಿ. ಭಾರತ ಏನ್ ಮಾಡ್ತಾ ಇದೆ ಅಂದ್ರೆ ತಾನು ಬೆಳೆಯೋದ್ರ ಜೊತೆಗೆ ಹಲವು ರಾಷ್ಟ್ರಗಳನ್ನು ಬೆಳೆಸಿಕೊಂಡು ಹೋಗ್ತಾ ಇದೆ. ಸೊ 2021ನೇ ಶತಮಾನ ಅದೇನಾದರೂ ಇದ್ರೆ ಅದು ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಂತಹ ದೇಶಗಳಿಗೆ ಸಂಬಂಧಪಟ್ಟಿರುತ್ತೆ. ಭಾರತ ಒಂದು 2 ಮತ್ತು 3ನೇ ರಾಷ್ಟ್ರಗಳು ಏನಿರ್ತಾವಲ್ಲ, ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದದ ರಾಷ್ಟ್ರಗಳ ಪ್ರತಿನಿಧಿಯಂತೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕೆಲಸ ಮಾಡುತ್ತೆ. ಇದು ನಮ್ಮ ಒಂದು 75ನೇ ವರ್ಷದ ಅಮೃತ ಮಹೋತ್ಸವದಲ್ಲಿ ನಮ್ಮ ಒಂದು ಭಾರತದ ಬಗ್ಗೆ ಹೆಮ್ಮೆ, ಒಂದು ಗರಿಮೆ, ಒಂಥರ ಸಂತೋಷ ಮತ್ತು ಅಭಿಮಾನ ಹೆಚ್ಚಾಗುವಂತೆ ಮಾಡುತ್ತದೆ. ಸೊ ಇದು ಭಾರತದ ಒಂದು ನೋಟ ಆಯಿತು. ಈಗ ಭಾರತದ ಎರಡನೇ ನೋಟದ ಕಡೆ ಹೋಗೋಣ. ಯಾಕಂದ್ರೆ ನಮಗೆ ಬರೀ ಪಾಸಿಟಿವ್ ಮಾತ್ರ ಅಲ್ಲ, ನೆಗೆಟಿವ್ ಸಹ ಬೇಕಾಗುತ್ತೆ. ಈಗ ನೆಗೆಟಿವ್ ಏನಿದೆ ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ. ಸ್ವಲ್ಪ ಇದು ಚಿಕ್ಕದಿದೆ, ಸಹಕರಿಸಬೇಕು. ನೋಡಿ, ಭಾರತ ಇಷ್ಟೆಲ್ಲ ಅಭಿವೃದ್ಧಿಗಳು ಹೊಂದಿದ್ರು ಸಹ ನ್ಯೂನ್ಯತೆಗಳನ್ನು ಹೊಂದ್ಕೊಂಡಿದೆ. ಈ ಅಮೃತ ಮಹೋತ್ಸವದಲ್ಲಿ ಹಲವು ನ್ಯೂನ್ಯತೆಗಳು ನಾನು ನಿಮಗೆ ಹೇಳ್ತೀನಿ. ಏನಪ್ಪ ಅಂದ್ರೆ ರಾಜಕೀಯದಲ್ಲಿ ಮಹಿಳೆ. ನೋಡಿ, ರಾಜಕೀಯದಲ್ಲಿ ಮಹಿಳೆ ಇರಬಹುದು, ಭಾರತದ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿರಬಹುದು, ಭಾರತದ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿರಬಹುದು. ಆದರೆ ಭಾರತ ಏನಪ್ಪ ಅಂತಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ 50% ಮಹಿಳೆಯರು ಏನಾಗಿದ್ದಾರೆ, ನಮಗೆ ಜನಸಂಖ್ಯೆಯಲ್ಲಿ 50% ಕಂಡು ಬರ್ತಾರೆ. ರಾಜಕೀಯದಲ್ಲಿ ಕೇವಲ 12-13%. ಅಂದ್ರೆ ನೋಡಿ ಎಂತಹ ದುರಂತ, 50% ಜನಸಂಖ್ಯೆ ಇರೋರು ರಾಜಕೀಯದಲ್ಲಿ ಕೇವಲ 12-13% ಮಾತ್ರ ಪಾಲ್ಗೊಳ್ತಾರೆ. ಈ ನಿಟ್ಟಿನಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ, ನಾವು ಸ್ಥಳೀಯ ಅಂದ್ರೆ
ನಗರ ಮತ್ತು ಪಟ್ಟಣ ಪಂಚಾಯತಿಗಳ ಗ್ರಾಮೀಣ ಪಂಚಾಯತಿಗಳಲ್ಲಿ ಅವರಿಗೆ 33% ರಿಸರ್ವೇಷನ್ ಕೊಟ್ವಿ. ಸೊ ಕರ್ನಾಟಕ ಆ ಒಂದು ಮಹಿಳೆಯರಿಗೆ ಎಷ್ಟು ರಿಸರ್ವೇಷನ್ ಕೊಟ್ಟಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಯಾಕಂದ್ರೆ ಅದು ವಿಶೇಷವಾದ ಒಂದು ಮೀಸಲಾತಿ ಸೌಲಭ್ಯ. ಇಡೀ ಭಾರತದಲ್ಲಿ ಯಾರೂ ಕೊಡದಂತಹ ಅಂತಹ ಸೌಲಭ್ಯ ಕರ್ನಾಟಕ ಕೊಟ್ಟಿದೆ. ಅದು ಏನು, ಎಷ್ಟು ಪರ್ಸೆಂಟ್ ಮಹಿಳೆಯರಿಗೆ ಕೊಟ್ಟಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ರಾಜಕೀಯದಲ್ಲಿ ಮಹಿಳೆಯರ ಪಾತ್ರ ಇನ್ನೂ ಕಡಿಮೆ, ಇದು ನ್ಯೂನ್ಯತೆ. ಸೊ ಒಂದು ಕಡೆ ವಿವೇಕಾನಂದವರು ಹೇಳ್ತಾರೆ, ಇದು ಬಹಳ ಗಂಭೀರವಾಗಿ ಕೇಳಿ, ಬಹಳ ಜಾಗೃತಿಯಿಂದ ಕೇಳಿ ಅಂದ್ರೆ, ಒಂದು ರೆಕ್ಕೆಯಿಂದ ಯಾವ ರೀತಿ ಪಕ್ಷಿ ಹಾರಲು ಸಾಧ್ಯವಿಲ್ಲವೋ ಅದೇ ರೀತಿಯಾಗಿ ಕೇವಲ ಪುರುಷರಿಂದ ಒಂದು ದೇಶ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ. ಒಂದು ದೇಶದ ಅಭಿವೃದ್ಧಿಗೆ ಎರಡು ರೆಕ್ಕೆಗಳಂತೆ ಕಂಡವರು ಪುರುಷರು ಮತ್ತು ಮಹಿಳೆಯರು ಬೇಕಾಗುತ್ತೆ. ಇದಾದ ನಂತರದಲ್ಲಿ ಮೆನ್ಷನ್ ಮಾಡಬೇಕು, ಮಹಿಳೆಯರು ರಾಜಕೀಯದಲ್ಲಿ ಮಾತ್ರವಲ್ಲ ಉದ್ಯೋಗದಲ್ಲಿ ಅವರ ಪಾಲ್ಗೊಳ್ಳುವಿಕೆ ದರ ಕೇವಲ 25% ಇದೆ. ಸೊ ಇದು ಸಹ ಒಂದು ಏನಪ್ಪಾ ಅಂದ್ರೆ ಆರ್ಥಿಕ ಸಬಲೀಕರಣಕ್ಕೆ ವಿರೋಧವಾದಂತಹ ಅಂಶ, ಮಹಿಳೆಯರು ಉದ್ಯೋಗದಲ್ಲಿ ಪಾಲ್ಗೊಳ್ಳಿಕೆ ಆಗ್ತಾ ಇಲ್ಲ. ಸೊ ಇದನ್ನು ನಾವು ನ್ಯೂನ್ಯತೆಯ ಒಂದು ಮಟ್ಟದಲ್ಲಿ ಬರೀಬಹುದು. ಇದಾದ ನಂತರದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ, ಅಂದ್ರೆ ಪ್ರತಿ 30 ನಿಮಿಷಕ್ಕೆ 30 ಮಿನಿಟ್ಸ್ ಪ್ರತಿ ಮೂರ್ಷಿಗೆ ಭಾರತದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಅಂದ್ರೆ 21ನೇ ಶತಮಾನದಲ್ಲಿ ಒಂದು ಕಡೆ ದೇಶದ ಅತ್ಯುನ್ನತ ಸ್ಥಾನಗಳನ್ನು ಮಹಿಳೆಯರು ಅಲಂಕರಿಸಿದರೆ ಮತ್ತೊಂದು ಕಡೆ ಅವರ ಮೇಲೆ ದೌರ್ಜನ್ಯಗಳು ನಿತ್ಯ ನಿರಂತರವಾಗಿ ನಡೀತಾ ಇದ್ದಾವೆ ಅಂತ ನೀವು ಅದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಭಾರತದಲ್ಲಿ ಮಹಿಳೆಯರ ಪ್ರತಿ 30 ನಿಮಿಷಕ್ಕೆ ಅವರ ಮೇಲೆ ದೌರ್ಜನ್ಯಗಳು ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹೆರಿಗೆ ಮನೆ ಮತ್ತೆ ಅಡಿಗೆ ಮನೆಗೆ ಸೀಮಿತವಾಗುವ ನಿಟ್ಟಿನಲ್ಲಿ ಕೆಲವೊಂದು ಭಾಗಗಳು ಏನಾಗಿದ್ದಾವೆ, ಕೆಲವೊಂದು ಭಾರತದ ಭಾಗಗಳಲ್ಲಿ ಮಹಿಳೆಯರು ಹೆರಿಗೆ ಮನೆ ಮತ್ತು ಅಡಿಗೆ ಮನೆಗೆ ಸೀಮಿತ ಆಗಿದ್ದಾರೆ. ಇದು ಒಂದು ನ್ಯೂನತೆ. ಎರಡನೇ ನ್ಯೂನತೆ ಏನಪ್ಪಾ ಅಂತಂದ್ರೆ ರಾಜಕೀಯ ಅಪರಾಧೀಕರಣ. ಅಂದ್ರೆ ಈ ಒಂದು ಅಪರಾಧದ ಹಿನ್ನೆಲೆ ಉಳ್ಳಂತಹ ರಾಜಕಾರಣಿಗಳು, ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ಒಂದು ರಾಜಕಾರಣಿಗಳು ಏನ್ ಮಾಡಿದ್ರೆ, ಒಂದು ಅಪರಾಧಿಗಳು ರಾಜಕೀಯದಲ್ಲಿ ಪಾಲ್ಗೊಂಡಿರ್ತಾರೆ, ಅವರಿಗೆ ಹಣಬಲ ಇರುತ್ತೆ, ತೋಳ್ಬಲ ಇರುತ್ತೆ. ಸೊ ಇಂತಹ ಒಂದು ಅಪರಾಧಿಗಳು ರಾಜಕೀಯದಲ್ಲಿ ಪಾಲ್ಗೊಂಡು ಏನ್ ಮಾಡ್ತಾರೆ, ರಾಜಕೀಯವನ್ನು ಅಶುದ್ಧ ಮಾಡ್ತಾರೆ, ರಾಜಕೀಯವನ್ನು ಮಲಿನ ಮಾಡ್ತಾರೆ. ಅದಕ್ಕೆ ಗಾಂಧೀಜಿಯವರು ಒಂದು ಏನ್ ಮಾತು ಹೇಳ್ತಾರೆ, ತತ್ವರಹಿತ ರಾಜಕಾರಣ, ತತ್ವರಹಿತ ರಾಜಕಾರಣ ಒಂದು ತಪ್ಪು ಅಂತ ಹೇಳಿ, ತತ್ವರಹಿತ ರಾಜಕಾರಣ ತಪ್ಪು ಅಂತ ಹೇಳ್ತಾರೆ. ಸೊ ತತ್ವರಹಿತ ರಾಜಕಾರಣವ ತಪ್ಪು ಅಂತ ಹೇಳ್ತಾರೆ. ಈ ರೀತಿಯ ತತ್ವರಹಿತ ರಾಜಕಾರಣವನ್ನು ಅಪರಾಧಿಗಳು ರಾಜಕೀಯಕ್ಕೆ ಬಂದು ಏನ್ ಮಾಡ್ತಾ ಇದ್ದಾರೆ, ಒಂದು ಫಾಲೋ ಮಾಡ್ತಾ ಇದ್ದಾರೆ. ಇದು ಸಹ ಈಗ ನಮಗೆ ಒಂದು 2019ರ ಒಂದು ಲೋಕಸಭೆಯಲ್ಲಿ ಆಲ್ಮೋಸ್ಟ್ ನಮಗೆ 17ರಿಂದ 19% ಜನಪ್ರತಿನಿಧಿಗಳು ಅತ್ಯಂತ ಗಂಭೀರವಾದ ಕ್ರಿಮಿನಲ್ ಪ್ರಕರಣವಾದ ಹಿನ್ನೆಲೆಯನ್ನು ಉಳ್ಳವರಾಗಿದ್ದಾರೆ. ಸೊ ಇದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ದತ್ತಾಂಶ ರಹಿತ ಯಾರೇ ಒಂದು ಎಸ್ಸೆ ಬರೆದರೂ ಅವ್ರು ಉದ್ಧಾರ ಆಗಲ್ಲ, ಅವ್ರಿಗೆ ಮಾರ್ಕ್ಸು ಬರಲ್ಲ. ಇದನ್ನು ನೀವು ಹೇಳಬೇಕಾಗುತ್ತೆ. ತದನಂತರದಲ್ಲಿ ಹಸಿವು, ಅಂದರೆ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತ 108 ರಾಷ್ಟ್ರಗಳಲ್ಲಿ 194ನೇ ಸ್ಥಾನವನ್ನು ಹೊಂದಿದೆ. ಸೊ ಇದು ಸಹ ಮೆನ್ಷನ್ ಮಾಡಬೇಕು. ಒಂದು ಕಡೆ ಆಹಾರ ಉಗ್ರಾಣದಲ್ಲಿ ಕುಳಿತಾ ಇದ್ದಾವೆ, ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ಒಂದು ಸ್ಥಾನ ತುಂಬಾ ಹೀನಾಯವಾಗಿದೆ. ಪ್ರತಿ ಅಂದ್ರೆ ಪ್ರಪಂಚದಲ್ಲಿ 5 ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಭಾರತದವನಾಗಿರ್ತಾನೆ. ಇದು ನಮಗೆ ಒಂದು ನ್ಯೂನ್ಯತೆ ಆಗಿದೆ. ತದನಂತರದಲ್ಲಿ ಭಾರತ ಮತ್ತೆ ಇಂಡಿಯಾ. ಸೊ ಈ ಪಾಯಿಂಟ್ ನೀವು ಮೆನ್ಷನ್ ಮಾಡಬೇಕು, ಇಂಡಿಯಾ ಬೇರೆ ಭಾರತ ಬೇರೆ. ಸೊ ಇಂಡಿಯಾ ಬೇರೆ ಭಾರತ ಬೇರೆ. ಇಂಡಿಯಾ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಮಾಡರ್ನೈಸ್ಡ್ ವರ್ಲ್ಡ್ ಅಂದ್ರೆ ಆಧುನೀಕರಣಗೊಂಡಂತಹ ಒಂದು ಸಮಾಜ. ಭಾರತ ಅಂತಂದ್ರೆಗಿನ ಅಭಿವೃದ್ಧಿ ಹೊಂದದೇ ಇರುವಂತಹ ಒಂದು ಸಮಾಜ ಆಗಿದೆ. ಹೆಂಗೆಪ್ಪಾ ಅಂತಂದ್ರೆಗಿನ ಈಗ ಮೊಬೈಲ್ ಇರಬಹುದು, ಆರೋಗ್ಯ ಸೇವೆ, ಶೈಕ್ಷಣಿಕ ಸೇವೆ, ರಸ್ತೆ, ವಿದ್ಯುತ್, ನೀರು, ಈ ಎಲ್ಲಾ ಸೌಲಭ್ಯಗಳು ನಗರ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಆದರೆ ಹಳ್ಳಿಗಳಲ್ಲಿ, ತದನಂತರದಲ್ಲಿ ಯಾವುದೋ ಮೂಲೆಯಲ್ಲಿ ಇರುವಂತಹ ಪ್ರದೇಶಗಳಲ್ಲಿ ಅವರಿಗೆ ರಸ್ತೆನೇ ಇರಲ್ಲ, ಶಾಲೆ ಇರಲ್ಲ, ಆಸ್ಪತ್ರೆ ಇರಲ್ಲ, ತದನಂತರದಲ್ಲಿ ಅಲ್ಲಿ ಉದ್ಯೋಗದ ಸೌಲಭ್ಯ ಇರಲ್ಲ. ಅದು ಭಾರತವಾಗಿದೆ. ಈ ರೀತಿಯಾಗಿ ಭಾರತ ಮತ್ತು ಇಂಡಿಯಾ ನಡುವೆ ವ್ಯತ್ಯಾಸವನ್ನು ಕಾಣಬಹುದು. ನೀವು ನೋಡಿ, ನಗರ ಪ್ರದೇಶದಲ್ಲಿ ಕೇವಲ
ಮೂವತ್ತೆರಡು ಪರ್ಸೆಂಟ್ ಏನ್ ಮಾಡ್ತಾರೆ ಜನಸಂಖ್ಯೆ ವಾಸಿಸ್ತಿದ್ದಾರೆ, ಆದರೆ ಅವರು ದೇಶದ ಅಭಿವೃದ್ಧಿಗೆ ಅಂದ್ರೆ 70% ಕೊಡುಗೆಯನ್ನು ನೀಡ್ತಿದ್ದಾರೆ. ಇದು ವೈಚಿತ್ರ್ಯ ಆಗ್ಬಿಟ್ಟಿದೆ. ಅಂದ್ರೆ ಏನಪ್ಪಾ ಅಂದ್ರೆ ಈಗ ಇಲ್ಲಿ 60% ಆಲ್ಮೋಸ್ಟ್ 68% ಜನ ಹಳ್ಳಿಗಳಲ್ಲಿದ್ದಾರೆ, ಅವರು ಬರೀ ಕೇವಲ 30% ಅನ್ನು ದೇಶದ ಅಭಿವೃದ್ಧಿಗೆ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಆದಾಯದ ವ್ಯತ್ಯಾಸ, ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಒಂದು ಕಂಡುಬರುವುದು. ಅಂದ್ರೆ ಭಾರತ ಮತ್ತು ಇಂಡಿಯಾದ ನಡುವೆ ಅಂತರವಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಬಿಮಾರು ರಾಜ್ಯಗಳಂತ ಕಂಡುಬರ್ತವೆ. ಬಿಮಾರು ಅಂದ್ರೆ ಬಿಹಾರ್ ಇರಬಹುದು, ಮಧ್ಯಪ್ರದೇಶ ಇರಬಹುದು, ಬಿಮಾರು. ಸೊ ಬಿಮಾರು ಅಂದ್ರೆ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಈ ಎಲ್ಲಾ ರಾಜ್ಯಗಳು ಏನಪ್ಪಾ ಅಂತಂದ್ರೆಗಿನ ಅವು ಅಭಿವೃದ್ಧಿಯಲ್ಲಿ ಹಿನ್ನಡೆಯನ್ನು ಸಾಧಿಸಿದಂತಹ ಅಭಿವೃದ್ಧಿಯಲ್ಲಿ ಹಿನ್ನಡೆಯನ್ನು ಹೊಂದಿರುವಂತಹ ರಾಜ್ಯಗಳಾಗಿದೆ. ಅದೇ ರೀತಿ ಅಭಿವೃದ್ಧಿಯಲ್ಲಿ ಮುನ್ನಡೆಯನ್ನು ಸಾಧಿಸಿದ ರಾಜ್ಯಗಳೆಂದರೆ ಕರ್ನಾಟಕ ಇರಬಹುದು, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಗುಜರಾತ್. ಅಂದ್ರೆ ಈ ರೀತಿಯಾಗಿ ಭೌಗೋಳಿಕ ಸಮಾನತೆಯನ್ನು ನಾವು ನೋಡಬಹುದಾಗಿದೆ. ಈ ರೀತಿಯ ಭೌಗೋಳಿಕ ಸಮಾನತೆ ರಾಷ್ಟ್ರದ ಏಕತೆಗೆ ಮತ್ತು ಧಕ್ಕತೆಗೆ ಒಂದು ಸವಾಲಾಗಿದೆ. ಇದಾದ ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಆರ್ಥಿಕ ಅಸಮಾನತೆ ಯಾವ ರೀತಿ ಇದೆಯಪ್ಪಾ ಅಂತಂದ್ರೆ ಭಾರತದಲ್ಲಿ 1% ಜನಸಂಖ್ಯೆಯಲ್ಲಿ 58% ಸಂಪತ್ತು ಸಂಗ್ರಹವಾಗಿರುವುದನ್ನು ನಾವು ನೋಡ್ಬೋದಾಗಿದೆ. ಇದು ಎಂತಹ ದೌರ್ಭಾಗ್ಯ ನೋಡಿ. ಅಂದ್ರೆ ಶ್ರೀಮಂತರಲ್ಲಿ ಟಾಪ್ 1% ಶ್ರೀಮಂತ ಇದಾರಲ್ಲ, ಅವರು ಏನ್ ಮಾಡಿದಾರೆ ಅಂತಂದ್ರೆಗಿನ ಈ 58% ಸಂಪತ್ತನ್ನ ತಮ್ಮಲ್ಲಿ ಸಂಗ್ರಹ ಮಾಡಿಕೊಂಡಿದ್ದಾರೆ. ಇದು ಆರ್ಥಿಕ ಅಸಮಾನತೆ, ಭೌಗೋಳಿಕ ಅಸಮಾನತೆ, ಮತ್ತೊಂದು ಹೊಸ ಅಸಮಾನತೆ ಬರುತ್ತೆ. ಯಾವುದಪ್ಪ ಅಂದ್ರೆ ಡಿಜಿಟಲ್ ಡಿವೈಡ್. ಅಂದ್ರೆ ಡಿಜಿಟಲ್ ವ್ಯವಸ್ಥೆಗೆ ನಮಗೆಲ್ಲ ಕಂಪ್ಯೂಟರ್, ಮೊಬೈಲ್ ಇದಾವೆ, ಇಂಟರ್ನೆಟ್ ಸಂಪರ್ಕ ಇದೆ, ವಿದ್ಯುತ್ ಸಂಪರ್ಕ ಇದೆ. ಆದರೆ ಯಾವುದೋ ಒಂದು ಮೂಲೆಯಲ್ಲಿ ವಾಸಿಸುವಂತಹ ಜನಾಂಗಗಳಿಗೆ, ಕಾಡಿನಲ್ಲಿ ವಾಸಿಸುವಂತಹ ಜನಾಂಗಗಳಿಗೆ, ಬೆಟ್ಟ ಗುಡ್ಡಗಳಲ್ಲಿ ವಾಸಿಸುವಂತಹ ಜನಗಳಿಗೆ ಅಲ್ಲಿ ಯಾವುದೇ ರೀತಿಯ ಅಂತರ್ಜಾಲ ಸೌಲಭ್ಯಗಳಿಲ್ಲ, ಅವ್ರಿಗೆ ಯಾವುದೇ ರೀತಿಯ ಒಂದು ಕಂಪ್ಯೂಟರ್, ಲ್ಯಾಪ್ಟಾಪ್ ಇಲ್ಲ. ಸೊ ಈ ರೀತಿಯಾಗಿ ಡಿಜಿಟಲ್ ಡಿವೈಡ್. ಸೊ ಇದನ್ನು ಹೊಸ ಪಾಯಿಂಟ್ ಇದು, ಡಿಜಿಟಲ್ ಡಿವೈಡ್ ಇದನ್ನ. ಸೊ ಈ ರೀತಿಯಾಗಿ ಡಿಜಿಟಲ್ ಅಂತರ ಏನ್ ಮಾಡ್ತಿದ್ದೇವೆ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಅಂತರವನ್ನು ಜಾಸ್ತಿ ಮಾಡ್ತಾ ಇದೆ ಅಂತೇಳಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನ್ಯೂನತೆಗಳನ್ನು ನಾವು ನೋಡಬಹುದು. ಮತ್ತಷ್ಟು ನ್ಯೂನತೆ ಏನಪ್ಪಾ ಅಂತಂದ್ರೆಗಿನ ತಾಯಂದಿರ ಮರಣ ದರ. ಅಂದ್ರೆ ಪ್ರತಿ 1 ಲಕ್ಷಕ್ಕೆ ಸಾಯುವಂತಹ ತಾಯಂದಿರ ಬಗ್ಗೆ ಒಂದು ಸೂಚ್ಯಂಕ ಇದೆ. ಏನಪ್ಪಾ ಅಂತಂದ್ರೆ ಭಾರತದಲ್ಲಿ 1 ಲಕ್ಷಕ್ಕೆ 145 ತಾಯಂದಿರು ಏನ್ ಮಾಡ್ತಾರೆ, ಸಾಯ್ತಾರೆ. ಅದೇ ನೀವು ಪಾಕಿಸ್ತಾನದಲ್ಲಿ ನೋಡಿ, ನಮಗಿಂತ ಆರ್ಥಿಕವಾಗಿ, ಸೈದ್ಧಾಂತಿಕವಾಗಿ ಮತ್ತು ಬೌದ್ಧಿಕವಾಗಿ ಹಿಂದುಳಿದಂತಹ ರಾಷ್ಟ್ರ, ಅಲ್ಲಿ 140 ಜನ ಸತ್ತರೆ ಭಾರತ 145 ಜನ ತಾಯಂದಿರು 1 ಲಕ್ಷಕ್ಕೆ ಸಾಯ್ತಾ ಇದ್ದಾರೆ. ನಾವು ತಾಯಂದಿರ ಮರಣ ದರದಲ್ಲಿ ಪಾಕಿಸ್ತಾನಕ್ಕಿಂತಲೂ ತುಂಬಾ ಕೀಳಾಗಿ ಒಂದು ಅಭಿವೃದ್ಧಿಯನ್ನು ಸಾಧಿಸಿದ್ದೀವಿ ಅಂತ ನಾವು ಇಲ್ಲಿ ನೋಡಬಹುದಾಗಿದೆ. ಇದಾದ ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಮಗೆ ಆರ್ಥಿಕ ಬೆಳವಣಿಗೆ ಆಗ್ತಾ ಇದೆ, ಆದರೆ ಮಾನವ ಅಭಿವೃದ್ಧಿ ಆಗ್ತಾ ಇಲ್ಲ. ಆರ್ಥಿಕ ಬೆಳವಣಿಗೆ ಬೇರೆ, ಮಾನವ ಅಭಿವೃದ್ಧಿ ಬೇರೆ. ಸೊ ಮಾನವನನ್ನು ತುಳಿದು ಆರ್ಥಿಕತೆಯನ್ನು ಎತ್ತುವ ಅವಶ್ಯಕತೆ ಇಲ್ಲ. ನಮ್ಮ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ UNDP ಅವರು ರಿಲೀಸ್ ಮಾಡ್ತಾರೆ ಈ ಸೂಚ್ಯಂಕವನ್ನ. ಸೊ ಇದರಲ್ಲಿ ಏನಾಗಿದೆ ಅಂತಂದ್ರೆಗಿನ ನಮ್ಮ ಅದು ಏನಾಗಿದೆ, 131ನೇ ಸ್ಥಾನ. 189 ರಾಷ್ಟ್ರಗಳಲ್ಲಿ ನಮ್ದು ಎಷ್ಟು, 131ನೇ ಸ್ಥಾನವನ್ನು ನಾವು ಪಡ್ಕೊಂಡಿದ್ದೀವಿ. ಸೊ ನಮಗೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಎಷ್ಟಾಗಿದೆಯಪ್ಪ ಅಂತಂದ್ರೆ 131 ಔಟ್ ಆಫ್ 189 ನೇಷನ್ಸ್. ಅಂದ್ರೆ ನಮ್ಮ ಒಂದು ಈ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಶ್ರೀಲಂಕಾ ಮತ್ತೆ ಬಾಂಗ್ಲಾದೇಶಗಳಿಂತ ನಾವು ಸಾಧನೆಯನ್ನ ಕಡಿಮೆ ಮಾಡಿದ್ದೀವಿ. ಈ ರೀತಿಯಾಗಿ ನಮ್ದು ನ್ಯೂನತೆಯನ್ನು ನೋಡಬಹುದು. ಇದಾದ ನಂತರದಲ್ಲಿ ಬರ್ತಾ ಇದೆ ಮತ್ತೊಂದು ಅಂಶ. ಭಾರತದ ಯಾವುದೇ ಭಾಗದಲ್ಲಿ ನೋಡಿದ್ರು ಮೂಲೆ ಮೂಲೆಯಲ್ಲೂ, ಕಚೇರಿ ಕಚೇರಿಗಳಲ್ಲಿ ಏನ್ ಕಂಡು ಬರುತ್ತೆ ಅಂದ್ರೆ ಭ್ರಷ್ಟಾಚಾರ.
ಭ್ರಷ್ಟಾಚಾರ ಒಂದು ಎಲ್ಲ ಒಂದು ದೇಶದ ಮೂಲೆ ಮೂಲೆಗಳಲ್ಲಿ ಕಂಡು ಬರ್ತದೆ. ಅದಕ್ಕೆ ಏನ್ ಮಾಡಿದೆ, ನಮ್ಮ ಭಾರತ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ 86ನೇ ಸ್ಥಾನ ಪಡೆದಿದೆ. ಒಟ್ಟು 180 ರಾಷ್ಟ್ರಗಳಲ್ಲಿ ಭಾರತ 86ನೇ ಸ್ಥಾನ ಪಡೆದಿದೆ. ಈ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡೋದು ಯಾರಪ್ಪ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆ ಏನು ಮಾಡುತ್ತೆ, ಈ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತೆ. ಸೊ ನಮಗೆ ಮಾನವ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದೀವಿ, ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಹಿಂದುಳಿದಿದ್ದೀವಿ, ನಂತರದಲ್ಲಿ ಒಂದು ಒಂದು ತಾಯಂದಿರ ಮರಣದಲ್ಲಿಯೂ ಸಹ ನಾವೇನಾಗಿದೆ, ನಾವು ಹಿಂದುಳಿದಿದ್ದೀವಿ. ಈ ರೀತಿಯ ಆರ್ಥಿಕ ಸಮಾನತೆ, ಭೌಗೋಳಿಕ ಸಮಾನತೆ, ಸಾಂಸ್ಕೃತಿಕ ಸಮಾನತೆಯನ್ನು ನಾವು ನೋಡ್ಬೋದಾಗಿದೆ. ಸೊ ಇಷ್ಟೆಲ್ಲ ಬರೆದ ಮೇಲೆ ಇದು ಎರಡು ಅಂತ ಆಯಿತು. ತದನಂತರದಲ್ಲಿ ಈ ರೀತಿಯ ಒಂದು ನ್ಯೂನತೆಗಳನ್ನು ಹೊರಗಡೆ ಅಂದರೆ ಇದನ್ನು ಮೆಟ್ಟಿ ನಿಲ್ಲುವ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ತಂದಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಏನು ಮಾಡಿದ್ದೀವಿ, ನಾವು ಉದ್ಯೋಗ ನೀಡುವ ನಿಟ್ಟಿನಲ್ಲಿ ನರೇಗಾ ತಂದಿದ್ದೀವಿ, ನಂತರ ಆಹಾರ ನೀಡುವ ನಿಟ್ಟಿನಲ್ಲಿ ಆಹಾರ ಭದ್ರತೆ ಯೋಜನೆ ತಂದಿದ್ದೀವಿ, ತದನಂತರದಲ್ಲಿ ಹಣಕಾಸು ಸೌಲಭ್ಯಗಳನ್ನು ನೇರವಾಗಿ ನೀಡುವ ನಿಟ್ಟಿನಲ್ಲಿ ನಾವು ಜನಧನ್ ಯೋಜನೆ ತಂದಿದ್ದೀವಿ, ತದನಂತರದಲ್ಲಿ ಕೌಶಲ್ಯ ನೀಡುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆಯನ್ನು ತಂದಿದ್ದೀವಿ, ಇದಾದ ನಂತರದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಸೇವೆ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಆಯುಷ್ಮಾನ್ ಭಾರತ ತಂದಿದ್ದೀವಿ, ಇದಾದ ನಂತರದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, ಅಂತ್ಯೋದಯ ಅನ್ನ ಯೋಜನೆ ಇರ್ಬೋದು, ನಂತರದಲ್ಲಿ ವಿಶೇಷವಾದ ಸವಲತ್ತುಗಳನ್ನು ಬುಡಕಟ್ಟು ಜನಾಂಗಕ್ಕೆ ಮೀಸಲಾತಿಗಳನ್ನು ಕೊಟ್ಟಿದ್ದೀವಿ. ಅಂದರೆ ಈ ರೀತಿ ಅಂದರೆ ಇಡೀ ದೇಶದ ಒಂದು ಸಮಗ್ರ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಇಂತಹ ಯೋಜನೆಗಳು ತಂದಿದ್ದೀವಿ. ಇದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇಂತಹ ಯೋಜನೆಗಳಿಂದ ಏನಾಗುತ್ತೆ, ಇರುವಂತಹ ಕಂಡು ಬರುವಂತಹ ನ್ಯೂನತೆಗಳನ್ನು ನಾವು ಮೆಟ್ಟಿ ನಿಲ್ಲಬಹುದು. ಇದಾದ ನಂತರದಲ್ಲಿ ಕನ್ಕ್ಲೂಷನಲ್ಲಿ ಮೆನ್ಷನ್ ಮಾಡಬೇಕು, ನಾವು ಕನ್ಕ್ಲೂಷನ್ಗೆ ಬಂದೀವಿ ಏನಪ್ಪ ಅಂತಂದರೆ, ಕೆಲವೊಂದು ಜನಾಂಗಕ್ಕೆ, ಕೆಲವೊಂದು ವರ್ಗಕ್ಕೆ, ಕೆಲವೊಂದು ಪ್ರದೇಶಕ್ಕೆ ಏನಾಗಿದೆಯಪ್ಪ ಅಂತಂದರೆ, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಎನ್ನುವ ಅಂಶ ಅವರ ಮನದಲ್ಲಿ ಮೂಡಿ ಬರುತ್ತಿದೆ. ಸೊ ದಲಿತ ಕವಿ ಸಿದ್ಧಲಿಂಗ ಅವರು ಹೇಳ್ತಾರೆ, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? 1947ರ ಸ್ವಾತಂತ್ರ್ಯ ಕೆಲವೊಬ್ಬರಿಗೆ ಮಾತ್ರ ಬಂದಿದೆ. ಟಾಟಾ ಬಿರ್ಲಾ ಜೇಬಿಗೆ ಬಂತು, ಪೊಲೀಸರ ಲಾಠಿ ಏಟಿಗೆ ಬಂತು, ಕತ್ತಲಲ್ಲಿ ಬಂತು ಈ ಒಂದು 47ರ ಸ್ವಾತಂತ್ರ್ಯ ಅನ್ನುವ ಅಂಶ ಇದೆ. ಸೊ ಈ ಅಂಶವನ್ನು ಅಳಿಸಿ ಹಾಕಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. 21ನೇ ಶತಮಾನದಲ್ಲಿ ಭಾರತ ಏನು ಮಾಡಬೇಕಾಗಿದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕಾಗಿದೆ, ನಮ್ಮ ಆರ್ಥಿಕ ವ್ಯವಸ್ಥೆ 5 ಟ್ರಿಲಿಯನ್ 5 ಟ್ರಿಲಿಯನ್ ಎಕಾನಮಿ ಡಾಲರ್ಗೆ ಹೋಗಬೇಕಾಗಿದೆ. ಈ ರೀತಿಯಾಗಿ ಒಂದು ಹೊಸ ಪ್ರಣ ನಾವು ಜನಸಂಖ್ಯೆ ಲಾಭಾಂಶ ಸ್ಥಾನದಲ್ಲಿದ್ದೀವಿ. ಅಂದರೆ ಇಂದಿನ ಯುವಕರಿಗೆ, ಪ್ರತಿಯೊಂದು ಯುವಕರಿಗೆ ನಾವೇನು ಮಾಡಬೇಕು, ಕಾಯಕವನ್ನು ನೀಡಬೇಕು, ಅವರಿಗೆ ಕೆಲಸವನ್ನು ನೀಡಬೇಕಾಗಿದೆ, ಪ್ರತಿಯೊಂದು ಬಾಯಿಗೆ ಆಹಾರವನ್ನು ನೋಡಬೇಕಾಗಿದೆ, ಪ್ರತಿಯೊಂದು ಕಣ್ಣಿನಲ್ಲಿ ಮಿಂಚನ್ನು ಸೃಷ್ಟಿಸುವ ಅವಶ್ಯಕತೆ ಇದೆ, ಹೃದಯದಲ್ಲಿ ಸ್ಫೂರ್ತಿಯನ್ನು ತುಂಬಬೇಕಾಗಿದೆ. ಇದನ್ನು ನೀವು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿ, ಪ್ರತಿಯೊಂದು ಬಾಯಿಗೆ ಆಹಾರವನ್ನು ಕೊಡಬೇಕು, ಪ್ರತಿಯೊಂದು ಕೈಗೆ ಕಾಯಕವನ್ನು ನೀಡಬೇಕು, ಕಣ್ಣಿನಲ್ಲಿ ಮಿಂಚು, ಹೃದಯದಲ್ಲಿ ಸ್ಫೂರ್ತಿಯನ್ನು ಉಂಟು ಮಾಡಬೇಕಾಗುತ್ತೆ. ಇದು ಹೊಸ ನವ ಭಾರತಕ್ಕೆ ಒಂದು ಬೇಕಾಗುವಂಥ ಅತ್ಯಂತ ಅವಶ್ಯಕ ಅಂಶಗಳು. ಇದಾದ ನಂತರದಲ್ಲಿ ಒಂದು ಕನ್ನಡದಲ್ಲಿ ಬರುತ್ತೆ, ನಮ್ಮ ಜನಸಂಖ್ಯೆ ಲಾಭಾಂಶ ಯುವಕರು ಯಾವ ರೀತಿ ಮನಸ್ಸಿತಿ ಇರಬೇಕಂದ್ರೆ, ಕಟ್ಟುವೆವು ಹೊಸ ನಾಡೊಂದನ ರಸಬೀಡೊಂದನ. ಸೊ ಭಾರತ ಮತ್ತೆ ತನ್ನ ಗತವೈಭವವನ್ನು ಮರುಕಳಿಸಬೇಕಂದ್ರೆ ಎಲ್ಲರೂ ಕಾಯಕ ಸಂಸ್ಕೃತಿ, ಶ್ರಮ ಸಂಸ್ಕೃತಿಗೆ ಒಳಗಾಗಬೇಕು. ಈ ಒಂದು ಅಂಶಗಳು ಅನುಷ್ಠಾನಗೊಂಡಾಗ ಮಾತ್ರ ಭಾರತ ವಿಶ್ವಗುರು ಆಗಲು ಸಾಧ್ಯ ಅಂತ ಹೇಳಿ ಒಂದು ಆಶಾದಾಯಕ ಬೆಳವಣಿಗೆಯೊಂದಿಗೆ ಪ್ರಬಂಧವನ್ನು ಕೊನೆಗೊಳಿಸಬೇಕಾಗುತ್ತೆ. ಸೊ ಇಲ್ಲಿಗೆ ಈ ಎಸ್ ಎ ಒಂದು ಚಾಪ್ಟ್ರು ಕಂಪ್ಲೀಟ್ ಆಯಿತು. ಮತ್ತೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಹೊಸ ಒಂದು ಇನಿಷಿಯೇಟಿವು, ಈ ಒಂದು ಕ್ವಶನ್ಸ್ 10 ಕ್ವಶನ್ಸು ಬರ್ತಾ ಇದೆ. ಸೊ ಅವಕ್ಕೆ ನೀವು ಆನ್ಸರ್ ಮಾಡಿ, ಯಾಕಂದರೆ ಆನ್ಸರ್ಸ್ ನೋಡೋಕೆ ಹೋಗಬೇಡಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ. ಸೊ ಅಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ, 10 ಕ್ವಶನ್ಸ್ ಹಾಕ್ತಾ ಇರ್ತೀನಿ, ನಮ್ಮ ಟೀಮ್ ಅವ್ರು ಹಾಕ್ತಾರೆ. ಸೊ ಅಂತಹ ಕ್ವಶನ್ಸ್ನ ತುಂಬ ಸೀರಿಯಸ್ ಆಗಿ ಅವಕ್ಕೆ ಆನ್ಸರ್ ಮಾಡಿ. ಇದಾದಂಥರದಲ್ಲಿ ಈ ಒಂದು ಎಸ್ ಎ ನಿಮಗೆ ಇಷ್ಟವಾಗಿದ್ದಲ್ಲಿ ಏನು ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಇದೆಲ್ಲ ಮಾಮೂಲಾಗಿರುತ್ತೆ. ಇಷ್ಟೆಲ್ಲ ಹೇಳ್ತಾ ಇವತ್ತಿನ ಒಂದು ಎಸ್ಸೆಗೆ ವಿರಾಮ ಹೇಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ, ಗುಡ್ ನೈಟ್.